ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಟ್ಟಾರಾಗಿ ಕೇವಲ ಬಾಯಿಯಲ್ಲಿ ನಮ್ಮ ಸರ್ಕಾರ ಈ ರೀತಿ ಮಾಡಿದೆ ಅಥವಾ ಅನುದಾನಗಳನ್ನ ಈ ರೀತಿ ಹೊರಡಿಸಿದ್ದೇವೆ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಬದಲಿಗೆ ಪ್ರತಿಯೊಂದು ಆಸ್ಪತ್ರೆಗಳನ್ನ ನೋಡಿಕೊಂಡು ಹೋಗುವಂತಹ ಅಥವಾ ಅದನ್ನು ಮುಂದುವರಿಸಿಕೊಂಡು ಹೋಗುವಂತಹ ಅಥವಾ ಯಾವ ವ್ಯವಸ್ಥೆಗಳು ಹದಗೆಟ್ಟಿದೆ ಅದನ್ನ ಸರಿ ಮಾಡುವಂತಹ ಜವಾಬ್ದಾರಿ ಕೂಡ ಸರ್ಕಾರದ ಮೇಲೆ ಇರ್ತದೆ. ಚರ್ಚೆಯನ್ನ ಮುಂದುವರಿಸ್ತಾ ಇದ್ದೇವೆ. ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ಇದರ ನಡುವೆ ಇವತ್ತು ಜನರು ಕೂಡ ಬಹಳ ಕುತೂಹಲದಿಂದ ಈ ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಅಥವಾ ನಿಮ್ಮ ಉತ್ತರವನ್ನು ಪಡೆದುಕೊಳ್ಳಿಕ್ಕೆ ಆಯ್ತಾ ಇದ್ದಾರೆ. ಯೋಗೀಶ್ ಶೆಟ್ರು ಅವರಲ್ಲಿ ಹಾಜಿ ಅಬ್ದುಲ್ಲಾ ಹೆರಿಗೆ ಆಸ್ಪತ್ರೆಯ ಕುರಿತಾಗಿ ಅಥವಾ ಅದರ ಡೆವಲಪ್ಮೆಂಟ್ ಇದೀಗ ಏನಾಗಿದೆ? ಹಾಜಿ ಅಬ್ದುಲ್ಲರ ಆಸ್ಪತ್ರೆ ಬಗ್ಗೆ ಈಗಾಗಲೇ ಅವರ ಕುಟುಂಬದವರು ಮತ್ತೆ ಅವರ ಬ್ಲಡ್ ರಿಲೇಷನ್ ಅಂದರೆ ರಕ್ತ ಸಂಬಂಧಿಗಳು ಮತ್ತೆ ಕೆಲವು ಅಂದರೆ ಇಲ್ಲಿ ಕೆಲವು ಹೋರಾಟ ಮಾಡುವಂಥವ್ರು ಒಟ್ಟು ಸೇರಿ ಒಟ್ಟು 18 ಜನ ಇವತ್ತು ಕೋರ್ಟಿಗೆ ಫೈಲ್ ಮಾಡಿದ್ದಾರೆ. ನಿನ್ನೆ ದಿವಸ, ಗುರುವಾರ ದಿವಸ, ಇವತ್ತು ಮಧ್ಯಾಹ್ನ ನಾನು ತಿಳಿಸಿದೆ ನಿಮ್ಮ ಟಿ ವಿಯಲ್ಲಿ. ನಿನ್ನೆ ಗುರುವಾರ ದಿವಸ ನಮ್ಮ ಉಡುಪಿ ಕೋರ್ಟಲ್ಲಿ ಸಬ್ಮಿಟ್ ಆಗಿದೆ. ಈಗ ಸರ್ಕಾರದ ವಿರುದ್ಧ ನಾವು ಮಾಡ್ತಾ ಇರುವಂಥದ್ದು, ಅವರು ಯಾವುದೇ ರೀತಿಯಲ್ಲಿ ಅದನ್ನು ತಪ್ಪಿಸಿಕೊಳ್ಳುವ ಅನೇಕ ಮಾರ್ಗಗಳನ್ನು ಅವರು ಖಂಡಿತ ಹುಡುಕ್ತಾರೆ. ಯಾಕಂದರೆ ಒಬ್ಬ ಪ್ರಬಲವಾದ ಉದ್ಯಮಿ ಅವರೊಂದಿಗೆ ಇದ್ದಾರೆ. ಹಣವನ್ನು ಯಾವ ರೀತಿಯಲ್ಲಿ ಪೋಲ್ ಮಾಡಬೇಕು, ಎಷ್ಟೋ ಸಾವಿರ ಕೋಟಿ ಅಂತ ನಡೆಯುವಂಥದ್ದು, ಆ ರೀತಿಯಲ್ಲಿ ಅವರಿಗೆ ಯಾವ ಬೇಕು ರೀತಿ ಆ ಕಾನೂನು ಸಹ ಈಗ ಆ ರೀತಿಯಲ್ಲಿ ಆಗಿದೆ. ಮತ್ತು ನಮಗೊಂದು ವಿಶ್ವಾಸ ಅಂತ ಹೇಳಿದರೆ ಆ ಆಸ್ಪತ್ರೆ ಒಬ್ಬ ದಾನಿ ಕೊಟ್ಟದ್ದು, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಹೌದು ಅಂತ ಹೇಳೋ ಬಗ್ಗೆ ನಮಗೆ ಸಿಕ್ಕಿದೆ. ಆ ಪ್ರೂಫ್ ಮೇಲೆ ನಾವೀಗ ಹೋಗ್ತಾ ಇದ್ದೇವೆ. ಅದು ಯಾವ ರೀತಿಯಲ್ಲಿ ಆಗ್ತದೆ ನೋಡುವಂಥದ್ದು ಇನ್ನು ಮತ್ತೆ ಮುಂದಿನ ವಿಷಯಗಳು. ಅದು ಕೋರ್ಟಲ್ಲಿ ಯಾವ ರೀತಿ ತೀರ್ಮಾನ ಆಗ್ತದೆ, ನಾವು ಯಾವ ರೀತಿಯಲ್ಲಿ ಜಜ್ಮೆಂಟ್ ಬರ್ತದೆ ಅದು ನೋಡುವಂಥದ್ದು. ಅದು ಒಂದು ಬದಿಯಲ್ಲಾದರೆ ಮತ್ತೊಂದು, ನಾನು ಪಿ ವಿ ಭಂಡಾರಿ ಮತ್ತೊಂದು 3-4 ಜನ ನಾವು ಫ್ರೆಂಡ್ ಸರ್ಕಲ್ ಅವರು ನಾವು ಬೇರೆ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಅದು ಈಗ ಒಂದು ನಮಗೆ ಒಂದು 2-3 ಪೇಪರ್ಸ್ ನಾವು ಮಾಹಿತಿ ಹಕ್ಕಲ್ಲಿ ಕೇಳಿದ್ದೇವೆ. ಅದು ಸಿಕ್ಕಿದ ಮೇಲೆ ನಾವೀಗ ಒಂದೂವರೆ ತಿಂಗಳಲ್ಲಿ ಖಂಡಿತ ನಾವು ಅದರ ಮುಂದೆ ಬೇರೆ ರೀತಿಯಲ್ಲಿ ಪ್ರೊಸೀಜರ್ ಆಗ್ತಾ ಇದ್ದೇವೆ. ಅದು ಯಾವ ರೀತಿಯಲ್ಲಿ ಅಂತ ನಾವೀಗ ನಿಮ್ಮ ಟಿ ವಿ ಮುಖಾಂತರ ನಾವು ಹೇಳಲಿಕ್ಕಾಗೋದಿಲ್ಲ. ಖಂಡಿತ ನಮಗೂ ಅದರಲ್ಲಿ ಈ ಕೇಸ್ಗಿಂತ ಆ ಕೇಸಲ್ಲಿ ತುಂಬ ಜಯ ಆಗ್ತದೆ ಅಂತ ಹೇಳೋ ಬಗ್ಗೆ ನಮಗೊಂದು ಖಂಡಿತ ಒಂದು ವಿಶ್ವಾಸ ಇದೆ, ದೃಢ ವಿಶ್ವಾಸ ಇದೆ. ಇದು ನಮಗೋಸ್ಕರ ಮಾಡೋದಲ್ಲ, ಜನರಿಗೋಸ್ಕರ ಮಾಡುವಂತದ್ದು. ಇದಕ್ಕೆ ನೆನಪಿರಲಿ, ಸರ್ಕಾರ ನಿಮ್ಮ ವಿರುದ್ಧವಾಗಿದೆ. ಖಂಡಿತ, ಕೇವಲ ಓರ್ವ ಉದ್ಯಮಿ ಮಾತ್ರ ಅಲ್ಲ, ಇಡೀ ಸರ್ಕಾರ ವಿರುದ್ಧವಾಗಿದೆ. ಜಯ ಸಿಗ್ತದ ಅಂತ ಅನ್ನಿಸ್ತದ? ಖಂಡಿತ ಖಂಡಿತ, ಬೇಕೇ ಬೇಕು. ಇದು ಹೋರಾಟ ನಮಗಲ್ಲ, ಜನರಿಗೆ ಮಾಡುವಂಥದ್ದು. ಈಗ ನನ್ನ ಒಂದು ಹೋರಾಟ ಇದ್ರೆ ತೊಂದರೆ ಇಲ್ಲ, ನಾನು ಏನೋ ಮಾಡ್ಕೊಂಡು ಬರ್ತೇನೆ, ಸೋತ್ರ ನನಗೆ ಆಯ್ತು. ಇದು ಮಾಡುವಂಥದ್ದು ಉಡುಪಿಯ ಜನರಿಗೆ, ಉಡುಪಿಯ ಜಿಲ್ಲೆಯ ಜನರಿಗೆ, ಅಥವಾ ಯಾರೇ ಇಡೀ ದೇಶದ ನಾವು ಹೇಳ್ತಾ ಇದ್ದೇವೆ. ಯಾರೇ ಬರಲಿ ಆ ಆಸ್ಪತ್ರೆಯಲ್ಲಿ, ಈ ಭಾರತದ ಯಾವ ಪ್ರಜೆ ಬರಲಿ, ಅವನಿಗೆ ನಾವು ಆ ಆಸ್ಪತ್ರೆಯಲ್ಲಿ ಈಗ ಕೊಡ್ತಾ ಇದ್ದಾರೆ. ಸರ್ಕಾರ ಯಾವುದೇ ಇರಲಿ ಕೊಡ್ತಾ ಇದ್ದಾರೆ. ನಾಳೆ ಈ ಬೇರೆ ಖಾಸಗಿಯವರಿಗೆ ಹೋದಾಗ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಆಗ್ತದೆ ಹೇಳೋ ಬಗ್ಗೆ ನಿಮ್ಮ ಮಾಧ್ಯಮದಲ್ಲಿ ನಾವು ಯಾವಾಗಲೂ ಕೂತ್ಕೊಂಡು ಯಾವ್ಯಾವ ರೀತಿಯಲ್ಲೆಲ್ಲ ಹೇಳಿದ್ದೇವೆ. ನಮಗೆ ಇರುವಂಥದ್ದೇನು, ಕಟ್ಟಡ ಕಟ್ಟಿಕೊಡ್ಲಿ ಏನೇ ಮಾಡಲಿ, ಆದರೆ ಅಲ್ಲಿ ಫ್ರೀ ಟ್ರೀಟ್ಮೆಂಟ್ ಸಿಗಬೇಕು. ನಮ್ಮದು ಹೇಳುವಂಥದ್ದು ಒಂದೇ, ಸರ್ಕಾರಿ ಆಸ್ಪತ್ರೆ. ಈಗ ಒಂದು ನಿಮಿಷ, ನನಗೂ ನೆನಪು ಬಂತು. ಯಾಕೆ ಹೇಳಿದ್ರೆ, ಒಂದು ನಮ್ಮ ಮನೆಯಲ್ಲಿ ಒಬ್ಬರು ಪುರೋಹಿತರು ಬರುವವರು ಒಂದು ದಿವಸ ನನಗೆ ಫೋನ್ ಮಾಡಿ ಹೇಳಿದರು, ಅಲ್ಲ ಯೋಗೀಶ್ ಶೆಟ್ ಅವರೇ, ನಮ್ಮ ಯಾವುದೋ ರಿಲೇಷನ್ ಅವರಿಗೆ ನಾವು ಆ ಆಸ್ಪತ್ರೆಗೆ ಅಂದರೆ ಈಗ ಮಹಿಳೆಯರ ಹೆರಿಗೆ ಆಸ್ಪತ್ರೆಗೆ ನಾವು ಕರ್ಕೊಂಡು ಹೋಗಿದ್ದೇವೆ, ಅಲ್ಲಿ ಹೆರಿಗೆ ಆಯಿತು, ಒಂದೇ ಒಂದು ರೂಪಾಯಿ ನಾವು ಅಲ್ಲಿ ಕಟ್ಟಲಿಲ್ಲ ಮಾರ್ರೆ. ಫ್ರೀಯಾಗಿ ಟ್ರೀಟ್ಮೆಂಟ್ ಆಯಿತು, ಏನೋ ಅಲ್ಲಿ ಚಾರ್ಜಸ್ ಏನಾಗಿತ್ತು ಒಂದು ಸ್ವಲ್ಪ ಅದನ್ನು ಕಟ್ಟಿ ಬಂದಿದೆ. ನಾವು ಎಣಿಸ್ತಾ ಇದ್ದೇವೆ, ನೀವು ಈ ಮೊದಲು ಮಾಡಿರುವಂಥ ಹೋರಾಟದಲ್ಲಿ ಏನೋ ತಪ್ಪಿರಬೇಕು, ನಿಮ್ಮ ಲಾಭಕ್ಕೆ ಮಾಡ್ತಾ ಇದ್ದೀರಿ ಅಂತೇಳಿ ನನಗೆ ಫೋನ್ ಮಾಡಿ ಹೇಳಿದರು ಅವರು. ಇದು ಈಗ ಸತ್ಯ ಆಯಿತು ಮಾರೆ, ನಾವು ನಮ್ಮ ರಿಲೇಷನ್ ಅವ್ರಿಗೆ ಕಳಿಸಿ ಫ್ರೀ ಟ್ರೀಟ್ಮೆಂಟ್ ಆಗಿ ನಮ್ಮ ಮನೆಗೆ ಬಂದಿದ್ದಾರೆ. ಹಾಗಾದರೆ ನೀವು ಮಾಡುವಂಥ ಹೋರಾಟ ಖಂಡಿತ ಸತ್ಯ, ಜಯ ಸತ್ಯ ನಿಮಗೆ ಅಂತೇಳಿ. ಅಷ್ಟು ಸಾಕಾಗೋದಿಲ್ಲ ನಮಗೆ, ಒಬ್ಬ ವ್ಯಕ್ತಿ ಬಡ ಬ್ರಾಹ್ಮಣ ಒಬ್ಬ ನಮಗೆ ಫೋನ್ ಮಾಡಿ ಹೇಳಿದ್ದಾನೆ, ನೋಡಿ ಮಾರೆ ನಾವು ನೀವು ಮಾಡುವಂಥದ್ದು ಬೇರೆ ಯಾವುದೋ ರೀತಿಯಲ್ಲಿ ನೀವು ನಡೆಸ್ತಾ ಇದ್ದೀರಿ ನಿಮ್ಮ ಲಾಭಕ್ಕೆ ಅಂತ ಎಣಿಸ್ತಿದ್ದೆ. ಆದರೆ ಅದೇ ಆಸ್ಪತ್ರೆಯಲ್ಲಿ ನನ್ನ ಕುಟುಂಬಿಕರ ಸಂಬಂಧಿಕರು ಹೋಗಿ ಬಂದು ಫ್ರೀ ಟ್ರೀಟ್ಮೆಂಟ್ ಆಗಿ ಬಂದಿದ್ದಾರೆ ಹೇಳಿ ಆ ವ್ಯಕ್ತಿ ನನಗೆ ಫೋನ್ ಮಾಡಬೇಕಾದ್ರೆ ಆ ಸಂತೋಷ ಹೇಗೆ ಆಗಲಿಕ್ಕಿಲ್ಲ? ನಿಜವಾಗಿ ಎಣಿಸಿ, ಏನೋ ತಪ್ಪು ಎಣಿಸಿದ್ಬೋದು ನಮ್ಮ ಮೇಲೆ, ಅಥವಾ ಯಾರೋ ಅವರಿಗೆ ಹೇಳಿರ್ಬೋದು ಅಲ್ವಾ? ಆ ವ್ಯಕ್ತಿ ನನಗೆ ಆ ಸಂತೋಷ, ನನಗೆ ನಿಜವಾಗಿ ಅಷ್ಟು ಖುಷಿಯಾಗಿದೆ. ನನಗೆ ಈ ಹೇಳುವಾಗ ನೆನಪು ಬಂದು, ನಾನು ಹೇಳಬೇಕು ಹೇಳಿದ್ದೆ ನನಗೆ ಇದಾಗಲಿ. ನೋಡಿ, ಅದಕ್ಕೆ ನಾವು ಹೋರಾಟ ಮಾಡೋದು.
ಜನರಿಗೂ ಕೂಡ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯೋಗಿ ಶೆಟ್ಟಿ ಲಾಭಕ್ಕಾಗಿಯೋ ಅಥವಾ ಪಿ ಬಂಡಾರಿ ಅವರ ಲಾಭಕ್ಕಾಗಿಯೋ ಅಥವಾ ನಿತ್ಯಾನಂದ ಲಾಭಕ್ಕಾಗಿ ಯಾರು ಹೊರಟೋ ಮಾತಾಡ್ತಾ ಇಲ್ಲ. ಬಂದ ಒಂದು ನನಗೆ ಫೋನ್, ಒಂದೇ ಒಂದು ಫೋನ್ ಕಾಲ್ ನನಗೆ ಎಷ್ಟು ಸಂತೋಷ ತಂದಿದೆ ಹೇಳಿದ್ರೆ ನೋಡಿ, ಆ ಹೋರಾಟ ಮಾಡುವವರಿಗೆ ಆ ಒಂದು ನೀವು ಎಂತ ಹೇಳ್ತೀರ ಹೊಳೆಯಲ್ಲಿ ಹೊದ್ದುಕೊಂಡ ಒಂದು ಹುಲ್ಲು ಕಡ್ಡಿ ಸಿಕ್ಕಿದ್ರೆ ನಾವು ಯಾವ ರೀತಿಯಲ್ಲಿ ಈಜಿ ಬರ್ಬೋದು ಅಂತ ಹೇಳಲಿಕ್ಕೆ ಆ ಒಂದು ಉದಾಹರಣೆ ನನಗೆ ಸಾಕು ಅಂತ ಕಾಣಿಸ್ತದೆ. ಈಗ ಅವ್ರು ಯಾವ ರೀತಿಯಲ್ಲಿ ಎಣಿಸಿರ್ಬೋದು, ನಾನು ಆ ಹೋರಾಟ ಮಾಡ್ತಾ ಇರುವಾಗ ಅವ್ರಿಗೆ ಏನೋ ಮನಸ್ಸಲ್ಲಿ ಇರಬೇಕು. ಯಾಕೆ ಹೇಳಿದ್ರೆ ಯಾಕೆ ಮಾಡ್ತಾನೆ ಇವ, ಏನೋ ಇರಬೇಕು ಇದರಲ್ಲಿ. ಅಲ್ಲಿ ಎಲ್ಲವೂ ಮಾಡುವಾಗ ಹೋರಾಟ ಮಾಡುವಾಗ ಎಲ್ಲರನ್ನ ಎಣಿಸೋದು ಇದೆ, ಅವನಿಗೇನೋ ಲಾಭ ಉಂಟು, ಅವನಿಗೇನೋ ಲಾಭ ಉಂಟು ಹೇಳಿ. ಈಗ ಅವರೇ ಆ ಅನುಭವವನ್ನು ಅವರೇ ಖುದ್ದು ಮಾಡಿದ್ದಾರೆ ಅಲ್ವಾ, ಹಾಗಾದ್ರೆ ಅವರಿಗೆ ಗೊತ್ತಾಯ್ತಲ್ಲ, ಹೌದು ಮಾರೆ ಇದು ಮಾಡಿದ್ದಮ್ಮ ಜನರಿಗೋಸ್ಕರ ಅಂತೇಳಿ. ಅಷ್ಟು ನನಗೆ ಕೊಟ್ಟದಕ್ಕೆ ನನಗೆ ಥ್ಯಾಂಕ್ಸ್ ಜನರಿಗೆ ನಾನು ಹೇಳ್ತೇನೆ. ಇತ್ತ ನಡುವೆ ನಿತ್ಯಾನಂದ ಒಳಕಾಡ್ರವರಲ್ಲಿ ಸೊ ಈ ಹಿಂದಿನಿಂದ ಕೇಳಿ ಬರ್ತಾ ಇರ್ತಕ್ಕಂಥ ಪ್ರಶ್ನೆ ಇದೆ. ಅಜ್ಜರ್ಗಾಡ ಆಸ್ಪತ್ರೆಯನ್ನು ಬಿಟ್ಟು ಈಗ ಮತ್ತೊಮ್ಮೆ ಇದೆ ಹಾಜಿ ಅಬ್ದುಲ್ಲಾ ಹೆರಿಗೆ ಆಸ್ಪತ್ರೆ ಬಗ್ಗೆ ಕುರಿತ ಮಾತಾಡೋದಾದ್ರೆ, ಆ ಪುಣ್ಯಾತ್ಮ ಬಿಲ್ಡಿಂಗ್ ಕಟ್ಟಿದ್ರೆ ಇವರಿಗೇನು ಸ್ವಾಮಿ ನಷ್ಟ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ನಾನು ತಮ್ಮಲ್ಲಿ ಕೇಳ್ತಾ ಇದ್ದೇನೆ, ಇವತ್ತು ಖಾಸಗೀಕರಣ ಮಾಡಿ ಬಿಲ್ಡಿಂಗ್ ಕೊಟ್ಟು ಕಟ್ಟಿಕೊಟ್ರೆ ನಿತ್ಯಾನಂದ ಒಳಕಾಡ್ರವರಿಗೆ ಏನು ಕಷ್ಟ ಇದೆ, ಅಥವಾ ಉಡುಪಿಯ ಜನತೆಗೆ ತಾವೇ ಹೇಳೋ ಪ್ರಕಾರ ಉಡುಪಿ ಜನತೆಗೆ ಏನು ಲಾಸ್ ಇದೆ? ನಾನು ಹೇಳೋದು ಏನು ಈಗ ಗೊತ್ತ ಸರ್, ಈಗ ಮಾನ್ಯ ಸನ್ಮಾನ್ಯ ಇವರು ಬಿ ಆರ್ ಶೆಟ್ಟಿಯವರು ಉಡುಪಿ ಜಿಲ್ಲೆಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಹೆರಿಗೆ ಆಸ್ಪತ್ರೆಯನ್ನು ಉನ್ನತ ಮಟ್ಟದಲ್ಲಿ ಮಾಡುವಂಥ ಹೆರಿಗೆಯನ್ನು ಬಿಲ್ಡಿಂಗ್ ಕಟ್ಟಿಕೊಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅವರು. ಅದನ್ನು ನಾವು ಯಾವತ್ತೂ ನಾವು ಅದಕ್ಕೆ ಅಲ್ಲಗಳಿಸಲಿಕ್ಕೆ ಆಗುವುದಿಲ್ಲ. ಯಾಕಂತೇಳಿದ್ರೆ ಅಷ್ಟು ದೊಡ್ಡ ದಾನಿ ಅವರು ಸಿಗೋದೇ ಕಷ್ಟ. ಈಗ ಒಂದು ಸಣ್ಣ ಮನೆ ಮಾಡಬೇಕಾದ್ರೆ 2 ಲಕ್ಷ 1.5 ಲಕ್ಷ ಕೊಡಬೇಕಾದ್ರೆ ಮನೆಗೆ ಕಷ್ಟ ಇದೆ. ಇದು 200 ಕೋಟಿ 300 ಕೋಟಿ ಬಿಲ್ಡಿಂಗ್ ಕಟ್ಟಿ ಸರ್ಕಾರಕ್ಕೆ ಕೊಡೋದಾದರೆ ಜನರಿಗೆ ಉಪಯೋಗ ಬರೋದಾದರೆ ನಾವು ಯಾಕೆ ನಾವು ಅವ್ರಿಗೆ ಬೇಡ ಅಂತ ಹೇಳಬಾರ್ದು ಅಲ್ವಾ? ಬಿಲ್ಡಿಂಗ್ ಮಾತು ಕಟ್ಟಿಕೊಡೋದಕ್ಕೆ ನಮ್ಗೆ ಏನು ಆಕ್ಷೇಪ ಇಲ್ಲ. ಬಿಲ್ಡಿಂಗ್ ಕಟ್ಟಿಕೊಡ್ಬೇಕು ಅವರು, ಯಾಕಂತ ಹೇಳಿದ್ರೆ ಸರ್ಕಾರ ದುಡ್ಡಿಲ್ಲ, ಸರ್ಕಾರದವರು ಅವರೊಟ್ಟಿಗೆ ಶಾಮೀಲಾಗಿದ್ದಾರಂತೆ ಹೇಳ್ತಾರೆ. ಸರ್ಕಾರ ಕಟ್ಟಿಕೊಳ್ಳಿ, ಮುಂದಿನ ಎಲೆಕ್ಷನ್ ಕೂಡ ಬರಲಿ, ಯಾಕಂದ್ರೆ ನಮ್ಗೇನು ಅದೇ ಆಕ್ಷೇಪ ಇಲ್ಲ. ಆದರೆ ನಿರ್ವಹಣೆ ಮಾತ್ರ ಸರ್ಕಾರ ಮತ್ತೆ ಜಿಲ್ಲಾ ಸರ್ಜನ್ ಇರಬೇಕು, ಸಂಪೂರ್ಣ ಹೊಣೆ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಿ ದುಡ್ಡು ತಗೊಳ್ತೇವೆ ಅಂತ ಹೇಳಿದ್ರೆ ಇದು ಸರ್ಕಾರಿ ಆಸ್ಪತ್ರೆ ಆಗಿ ಹೇಗೆ ಉಳಿತದೆ? ಇದೇ ಪ್ರಶ್ನೆ ಇದೆ. ಉಳಿಯುವ ಪ್ರಶ್ನೆ ನಮಗೆ ಬೇಕಾಗುದೇನು? ಬಿಲ್ಡಿಂಗ್ ನಮಗೆ ಬೇಕಾದ ಬಿಲ್ಡಿಂಗ್, ಅದರ ನಿರ್ವಹಣೆ ಮಾಡುವವರು ಯಾರು? ಸರ್ಕಾರ ಮತ್ತೆ ಡಿಸ್ಟ್ರಿಕ್ಟ್ ಅವರು ಮಾಡಬೇಕಾಗ್ತದೆ ಅಷ್ಟೇ. ನಮ್ದು ಅದಷ್ಟೇ. ಅವರು ಬಿಲ್ಡಿಂಗ್ ಕಟ್ಟಲಿ, ಎಷ್ಟೇ ದೊಡ್ಡ ಫ್ಲೋರ್ ಬಿಲ್ಡಿಂಗ್ ಕಟ್ಟಲಿ, ನಮಗೇನು ಅಂದರೆ ಉಡುಪಿಗೆ ಬೇಕು, ದೊಡ್ಡ ಬಹುಮಾಡಿ ಒಂದು ಬೇಕು. ಯಾಕಂತ ಹೇಳಿದರೆ ಒಂದು ದುಬಾಯಿ ಅಂತ ಒಂದು ಕಟ್ಟಡ ನಮಗೆ ಬೇಕಾಗ್ತದೆ. ಆ ಉದಾಹರಣೆ ತೆಗೆದುಕೊಂಡು ನಮಗೆ ಉಡುಪಿ ಜಿಲ್ಲೆಗೆ ಅವರು ದಾನವಾಗಿ ಕೊಡುವಾಗ ಏನು ಆಜಿ ಅಬ್ದುಲ್ಲರು ದಾನವಾಗಿ ಹೇಗೆ ಜಾಗ ಕೊಟ್ಟಿದ್ದಾರೋ ಹಾಗೆ ಆಜಿ ಅಬ್ದುಲ್ಲರ ದಾನದ ಜಾಗದಲ್ಲಿ ಬಿ ಆರ್ ಶೆಟ್ಟರು ದಾನವಾಗಿ ಕೊಡುವಂತಹ ಆಸ್ಪತ್ರೆಯನ್ನು ನಾವು ಯಾವತ್ತೂ ಅಲ್ಲಗಲಿಕ್ಕೆ ಆಗುದಿಲ್ಲ. ದಾನದ ನಡುವೆ ಹಾಜಿ ಅಬ್ದುಲ್ಲರವರ ಹೆಸರೇ ಯಾಕೆ ಬದಿಗೆ ಹೋಗ್ತದೆ ಅನ್ನೋದೇ ಪ್ರಶ್ನೆ. ದಾನ ಹಾಜಿ ಅಬ್ದುಲ್ಲರವರ ಹೆಸರಲ್ಲೇ ದಾನವನ್ನು ನೀಡಬಹುದಾಗಿತ್ತು, ಆದ್ರೆ ಬದಿಗೆ ಹೋಯ್ತು. ಸೊ ಇದ ನಡುವೆ ಅಜ್ಜರ್ಗಾಡು ಆಸ್ಪತ್ರೆಯಲ್ಲಿ ಇದೀಗ ವೈದ್ಯರು ಇರ್ತಾರ ಅಥವಾ ಬಹುಶಃ ಎಷ್ಟೋ ವರದಿಗಳು ಕಂಪ್ಲೇಂಟ್ಗಳು ಸ್ಪಂದನ ವಾಹಿನಿ ಕೂಡ ಬಂದಿದೆ. ಸರ್, ನಾವು ಒಳಗೆ ಹೋಗುವಾಗ ರಿಸೆಪ್ಷನ್ ಅಲ್ಲೇ ಯಾರು ಇರುವುದಿಲ್ಲ. ಕೆಲ ಸಮಯದಲ್ಲಿ ನಾವು ಹೋಗಿ ಏನಾಯ್ತು, ನಮ್ಮ ಪ್ರಾಬ್ಲಮ್ ಏನಾಯ್ತು, ಕೈಗೆ ಹಾನಿ ಆಯ್ತಾ ಕಾಲಿಗೆ ಹಾನಿ ಆಯ್ತು ಇದನ್ನ ಹೇಳ್ಕೊಳ್ಬೇಕು ಅಂತ ಹೇಳಿದ್ರೆ ರಿಸೆಪ್ಷನಿಸ್ಟ್ ಯಾರು ಇರುವುದಿಲ್ಲ ಸರ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಏನು ಗೊತ್ತಾ ಸರ್, ಈಗ ಅಲ್ಲಿ ನನ್ನ ಅನಿಸಿಕೆ ನಾನು ಹೇಳ್ತೇನೆ, ಅಲ್ಲಿ ವೈದ್ಯರು ಒಳ್ಳೆ ಜನ ಇದ್ದಾರೆ. ಅಂದರೆ ಅಷ್ಟು ಒಳ್ಳೆ ಜನ ಇದೆ ಯಾಕಂತ ಹೇಳಿದರೆ ತುಂಬ ಜನ ಒಳ್ಳೆಯವರು ಇದ್ದಾರೆ. ಯಾಕಂತೇಳಿ ನಾನು ಇದ್ದರೆ ಮಾತ್ರ ಇದ್ದು ಹೇಳಬೇಕು, ಇಲ್ಲಾಂದರೆ ಇಲ್ಲ ಅಂತ ಹೇಳಬಾರ್ದು ಅಲ್ವಾ? ಅದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನೀವು ಹೇಳಿದ ಹಾಗೆ ಇದರಲ್ಲಿ ಇರೋದ್ರೆ ಅವನು ಸ್ವಾಗತ ಒಂದು ಏನು ಇದೆ ಅದರಲ್ಲಿ ಸ್ವಲ್ಪ ಜನ ಇರುವುದಿಲ್ಲ. ಮೊನ್ನೆ ಒಂದು ನಾನೊಂದು ಪೇಷಂಟ್ ತಗೊಂಡೋದೆ, ಎಮರ್ಜೆನ್ಸಿ ಇಲ್ಲ, ಎಮರ್ಜೆನ್ಸಿ ನಾನು ತಗೊಂಡೋಗ್ತೇನೆ, ನಾನು ತಗೊಂಡೋಗ್ತೇನೆ, ಸಿಸ್ಟರ್ ಬರ್ತಾರೆ. ಅಲ್ಲಿ ಕ್ಯಾಜುವಲ್ಟಿಯಲ್ಲಿ ಬೇಕಾಗುವಂಥ ಜನ ಇಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅವರು ಸಿಬ್ಬಂದಿವರೆಗೂ. ತದನಂತರ ನನಗೆ ಒಂದು ತೀರಾ ಬಡವರು ಅಂತ, ತೀರಾ ಬಡವರು, ಇದು 2 ದಿವಸದ ಹಿಂದೆ, ಅವರ ಮನೆಯಲ್ಲಿ ಯಾರೂ ಇಲ್ಲ, ಮನೆಯಲ್ಲಿ ಬಾಡಿ ತಗೊಂಡು ಹೋಗಿ ಇಡುವಂಥಷ್ಟು ಜಾಗವೂ ಇಲ್ಲ, ಅಷ್ಟು ಕಡಿಮೆ ಅಷ್ಟು ಕಷ್ಟದಲ್ಲಿದ್ದಾರೆ ಅವರು. ಅವರದ್ದು ಆ ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ತೀರೋದ್ರು. ಅಲ್ಲಿಂದ ಅವರು 4 ಗಂಟೆ ಬೆಳಿಗ್ಗೆ 4 ಗಂಟೆಗೆ ಫೋನ್ ಮಾಡಿದರು ಅವರು, ಮನೆಯವರು, ಮಗ ಅವರು, ಅಣ್ಣ ಅಮ್ಮ ತೀರಿ ಹೋಗಿದ್ದಾರೆ, ಅದಕ್ಕೆ ನಾನು ಹೇಳಿದೆ, ನಾನು ಹೇಳಿ ಬಂದಿದ್ದೇನೆ 4 ಗಂಟೆಗೆ ಮನೆಗೆ ತೊಗೊಂಡೋಗಿ ನೀವು ಏನು ಮಾಡಲಿಕ್ಕೆ ಸಾಧ್ಯ ಉಂಟು, ಅಲ್ಲಿ ಒಳಗಡೆ ಇಟ್ಬಿಡಿ ಅಂದರೆ ಮೂರ್ಚೆಯಲ್ಲಿ ಇಟ್ಬಿಡಿ, ಮೂರ್ಚೆಯಲ್ಲಿ ಇಟ್ಟಿದ್ದಾರೆ. ನಾನು 6 ಗಂಟೆ ಬರ್ತೀನಿ, 6 ಗಂಟೆ ಹೋದೆ. 6 ಗಂಟೆ ಹೋಗುವ ಅವರ ಚಿಕ್ಕಪ್ಪ ಬರಬೇಕು, ಅವ್ರು ಬರಬೇಕಂತ ಹೇಳುವಾಗ 9 ಗಂಟೆ ಆಯಿತು. ನಾನು ಅವರ ಹತ್ರ ಹೇಳಿದೆ, ಅವ್ರು ಬಂದ ನಂತರ ನನಗೆ ಫೋನ್ ಮಾಡಿ ಅಂತ ಹೇಳಿಬಿಟ್ಟು ಬಂದೆ.
ಮತ್ತು ಅವರು ಕೊಪ್ಪದಿಂದ ಬರಬೇಕಂತೇಳಿ, ಕೊಪ್ಪ ಮತ್ತು ಇಲ್ಲಿ ಕಳಸ ಅಲ್ಲಿಂದ ಬರಬೇಕಂತ ಹೇಳಿದರು. ಅವರು ಬರುವಾಗ ಒಂದು ಗಂಟೆ ಆಗ್ಬೋದು ಅಂದರೆ ಕರ್ಕಳಿಂದ ಬಂದ ನಂತರ ನನಗೆ ಫೋನ್ ಮಾಡ್ತಂತ ಹೇಳಿದರೆ ನಾನು ಹೇಳಿದೆ ಆಯ್ತು ಅಂತ ಹೇಳಿದೆ. ಅದರ ನಂತರ ಅಲ್ಲಿ ಹೆಲ್ಪ್ ಡೆಸ್ಕಲ್ಲಿ ಫೋನ್ ಬಂತು, ನೀವೊಂದು ಬಾಡಿ ಇಟ್ಟಿದ್ದಾರೆ ಈಗ ಬಂದೆ ಬರ್ತಿದ್ದೇನೆ ಅಂತ ಹೋಗೋಣ ಅಂತ ಹೇಳಿದೆ. ಇನ್ನೊಬ್ಬ ಫೋನ್ ಮಾಡಿದ, ಏನಂತೇಳಿ ಫೋನ್ ಮಾಡ್ತೇನೆ ಅಂತ ಹೇಳಿದರೆ, ನಮಗೆ ನಿಮ್ಮ ಹೆಚ್ಚುವರಿ ಬಾಡಿ ಕಾಣ್ತಾ ಉಂಟು, ಹೆಣ ಕಾಣ್ತಾ ಉಂಟು ಅಂತೇಳಿ. ನಾನು ಮಾತಾಡಲಿಲ್ಲ, ಸೀದಾ ಬಂದೆ. ಅವನು ಮಾತಾಡೋಕ್ಕೆ ಫೋನು ಅವನ ಮೊಬೈಲ್ ಕಳುಹಿಸಿದ್ರೆ ನಾನು ಬಂದುಬಿಟ್ಟೆ ಆಸ್ಪತ್ರೆಗೆ. ನಾನು ಹೇಳಿದೆ, ನಿನಗೆ ಹೆಚ್ಚುವರಿ ಹೆಣ ಮಾತ್ರ ಕಾಣೋದಾ, ನಿಮಗೆ ಬಂದಂಥ ಪೇಷಂಟ್ ಕಾಣೋದಿಲ್ವಾ ಕೇಳಿದೆ, ಎಮರ್ಜೆನ್ಸಿ ಬರುವಂಥ ಪೇಷಂಟ್ ಕಾಣೋದಿಲ್ವಾ ಅಂತ ಕೇಳಿದೆ. ಅಲ್ಲ ಕಾಣ್ತದೆ ನನಗೆ ಗೊತ್ತುಂಟು, ಆಗ ನಿಮಗೆ ಹೆಣ ಮಾತ್ರ ಕಾಣೋದಾ? ಅಂದರೆ ಪರಿಸ್ಥಿತಿಯಲ್ಲಿ ಅಂತ ಹೇಳಿದರೆ ಕೆಲವು ಕಡೆಯಲ್ಲಿ ಹಣ ಮಾಡುವಂಥ ಒಂದು ಸ್ಕೀಮ್ ಇದೆ. ನಿರ್ಲಕ್ಷ್ಯ ಬಹುಶಃ, ಯಾಕಂದ್ರೆ ನಾನೇ ಕುಂದಾಪುರ ಆಸ್ಪತ್ರೆ ಕುರಿತಾಗಿ ಮಾತಾಡುವಾಗ ಇಂಥದ್ದೇ ಒಂದು ವಿಷಯ ಬಂದಿತ್ತು. ಇನ್ನು ಮುಂದೆ MLAಗಳು ಅಥವಾ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಆಸ್ಪತ್ರೆಗೆ ಮಾತ್ರ ಹೋಗ್ಬೇಕು ಅನ್ನುವಂತ ನಿಯಮ ಬಂದ್ರೆ ಮಾತ್ರ ಇದೆಲ್ಲ ಸರಿ ಆಗ್ತದೆ ಅನ್ನುವಂತ ಮಾತುಗಳು, ಹೌದಾ? ಅದೀಗ ಅದೀಗ ನಾನು ನಿಮ್ಮ ಹತ್ರ ಹೊಸತ್ತು ಕೇಳಿದ್ದು, ಖಂಡಿತ ಇದರಲ್ಲಿ ಸಕ್ಸಸ್ ಆಗಲೇಬೇಕು. ಯಾಕೆ ಹೇಳಿದ್ರೆ ಅವರಿಗೆ ಅವರದ್ದೇ ಆದಂತ ವ್ಯವಸ್ಥೆಗಳಿದ್ದೇವೆ. ಯಾರಿಗೆ ನೀವು ಹೇಳಿದ್ರೆ MLA MLC MPಯ ಅಥವಾ ರಾಜ್ಯಸಭಾ ಸದಸ್ಯರ ಅಥವಾ ಗ್ರಾಮ ಪಂಚಾಯತ, ತಾಲೂಕು ಪಂಚಾಯತ, ಜಿಲ್ಲಾ ಪಂಚಾಯತ, ಈ ಎಲ್ಲ ಸದಸ್ಯರಿಗೂ ಅವರನ್ನು ಇನ್ನು ನೀವು ಹೇಳುವ ಹಾಗೆ ಅವರಲ್ಲಿ ಇದಕ್ಕೆಲ್ಲ ಕಾರಣ ಇಷ್ಟೇ. ಇವತ್ತು ಸರ್ಕಾರಿ ಅಧಿಕಾರಿಗಳಿಗೆ ಕಡಿಮೆ ಒಂದು ಶೀತ ಆಯ್ತು ಅಂತ ಹೇಳಿದ್ರೆ ಯಾವುದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗ್ತಾರೆ, ಅದರ ಬದಲಿಗೆ ಅವರು ಸರ್ಕಾರಿ ಆಸ್ಪತ್ರೆಗೆ ಬಂದ್ರೆ ಅವ್ರು ಬರುವಂತ ಆಸ್ಪತ್ರೆ ಕ್ಲೀನ್ ಆಗಿ ಸರಿಯಾಗಿರ್ತದೆ. ನೋಡಿ, ಒಬ್ಬ ಮಂತ್ರಿ ಬಂದ್ರೆ ಅವನ ಹಿಂದೆ ಇಡೀ ಆ ಸರ್ಕಾರದ ಆಂಬ್ಯುಲೆನ್ಸ್ ನ ವ್ಯವಸ್ಥೆ ಸಹ ಅವರ ಹಿಂದೆ ಬರ್ತದೆ ಅಲ್ವಾ? ಅದೇ ಒಬ್ಬ ಪಾಪದವರಿಗೆ ಅಥವಾ ಯಾರ ಬಡವನಿಗೆ ಆ ವ್ಯವಸ್ಥೆ ಇಲ್ಲ. ಫೋನ್ ಮಾಡಬೇಕು, ಎಲ್ಲ ಮಾಡಬೇಕು. ಒಬ್ಬ ಮಂತ್ರಿ, ಒಬ್ಬ ಮುಖ್ಯಮಂತ್ರಿ, ಒಬ್ಬ ಯಾರಾದರೂ ಬಂದರೆ ಅವರ ಹಿಂದೆ ಎರಡೆರಡು ಮೂರು ಆಂಬ್ಯುಲೆನ್ಸ್ ಬರ್ತದೆ. ಅದು ಎಲ್ಲಿ? ಸರ್ಕಾರಿ ಆಸ್ಪತ್ರೆ ಇದೆಯಾ ಅದು ಹೋಗೋದು? ಇವರಿಗೇನು ಸ್ಪೆಷಲ್ ಪ್ರೈವೇಟ್ ಆಸ್ಪತ್ರೆ ಅವ್ರು ಕೊಡ್ತಾರಾ? ಇಲ್ಲ. ನೀವು ಹೇಳಿದಾಗ ಈ ಎಲ್ಲ ಯಾರು ಈ ಸದಸ್ಯರು ಅಥವಾ ಯಾರು ನಮ್ಮ MLA MPಯ ನಾನು ಈಗ ಯಾರೆಲ್ಲ ಹೇಳಿದೆ ನೋಡಿ, ಸರ್ಕಾರದ ಈ ವ್ಯವಸ್ಥೆಯಲ್ಲಿ ಇರುವಂಥ ಎಲ್ಲರಿಗೂ ಸಹ ಖುದ್ದಾಗಿ ಪ್ರೈವೇಟ್ ಆಸ್ಪತ್ರೆ ಎಲ್ಲ ನೀವು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನೀವು ಟ್ರೀಟ್ಮೆಂಟ್ ತಗೊಳ್ಬೇಕಂತೇಳಿ ಮಾಡಿದರೆ ಖಂಡಿತ ಈ ವ್ಯವಸ್ಥೆ ಸರಿಯಾಗಲೇಬೇಕು. ಖಂಡಿತ ಸರ್ಕಾರದಲ್ಲಿ ಕೆಲಸ ಬೇಕು, ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳು ಬೇಕು, ಸರ್ಕಾರದ ಸೌಲಭ್ಯಗಳಲ್ಲಿ ಆಸ್ಪತ್ರೆ ಬರ್ತದೆ, ಅದೇ ಅವರಿಗೆ ಬೇಕಾಗುತ್ತೆ. ನಾವು ಆರೋಗ್ಯ ನಮಗೆ ಕೊಡುವಂತ ಹಕ್ಕು ನಾವು ಭಿಕ್ಷೆ ಬೇಡುವಾಗೆ ಆಗಿದೆ. ಮೊನ್ನೆ ನಮ್ಮ ಹಾಜಿ ಅಬ್ದುಲ್ ಅವರ ಭಾಷಣ ಬರುವಾಗ ಆ ಮಂಗಳೂರಿಂದ ಬೆಂಗಳೂರಿಗೆ ಬಂದ ಒಂದು ಲೇಡಿ ಹೇಳಿದ್ರು, ಒಳ್ಳೆ ಹೇಳಿದ್ದಾರೆ, ಆರೋಗ್ಯ ನಮಗೆ ಕೊಡುವಂತ ಹಕ್ಕಿತ್ತು, ಅದನ್ನು ನಾವು ಭಿಕ್ಷೆ ಬೇಡುವಾಗೆ ಆಗಿದೆ. ಈಗ ಈ ರೀತಿ ಪರಿಸ್ಥಿತಿ ತಂದು ನಿಲ್ಲಿಸಿದೆ ಹೇಳುವಾಗ ಪ್ರತಿಯೊಂದು ಸರ್ಕಾರ ಘೋಷಣೆಗಳು ಮಾಡ್ತವೆ, ಅದು ಮಾಡ್ತವೆ, ಇದು ಮಾಡ್ತವೆ, ಪ್ರತಿಯೊಂದು ಸರ್ತಿ ಮಾಡಿದಾಗ ಬೇಡ. ನೀವು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ 30 ಜಿಲ್ಲೆಗಳಲ್ಲಿ ನೀವು ಎರಡೆರಡು ಮೂರು ಜಿಲ್ಲೆಗಳನ್ನು ಒಬ್ಬೊಬ್ಬರು ವಹಿಸಿಕೊಂಡ್ರೆ ಸಾಕು. ಪ್ರತಿಯೊಂದು ಸರ್ಕಾರ 3 ಜಿಲ್ಲೆಯನ್ನು ಅಥವಾ 10 ಜಿಲ್ಲೆ ವಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಒಂದು ಸರ್ಕಾರಕ್ಕೆ 10 ಜಿಲ್ಲೆಯನ್ನು ಸೂಪರ್ ಸ್ಪೆಷಾಲಿಟಿ ಮಾಡಲಿಕ್ಕೆ ಆಗುವುದಿಲ್ಲ. ಇದ್ದ ಜಾಗಗಳನ್ನೆಲ್ಲ ಇದ್ದ ಖಾಸಗಿಯವರಿಗೆ ಕೊಟ್ಟು ಹಾಳು ಮಾಡಿ ಹಾಕಿದಾರೆ ವಿನಃ ಒಂದೇ ಒಂದು ಜಾಗ ಸರ್ಕಾರಿ ಜಾಗವನ್ನು ಉಳಿಕೆ ಮಾಡಿ ಅಲ್ಲಿ ಮಾಡುವಂಥ ವ್ಯವಸ್ಥೆ ಇಲ್ಲ. ಈಗ ಅವರೇ ತಗೊಂಡ ಜಾಗಗಳು ಈಗ BR ಶೆಟ್ಟಿ ಅವರು ತುಂಬ ಉಂಟು, ಆ ಜಾಗದಲ್ಲಿ ಮಾಡ್ತಾ ಇಲ್ಲ. ಇದೇ ಬೇಕು, ಮೈನ್ ಸೆಂಟ್ರಲ್ ಅಲ್ಲಿ ಇದೆ, ಅದು ಆರ್ಟ್ ಆಫ್ ದಿ ಸಿಟಿ ಅಲ್ಲಿ ಇದೆ. ಬಿಲ್ಡಿಂಗ್ ಕಟ್ಟಿಕೊಡೋದಲ್ಲ ಅವರು, ಅದು ನಾವು ಹೇಳುವಂತದ್ದು ಅಲ್ಲ. ಈಗ ಇನ್ನು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪ್ರವೀಣ್ ಕುಮಾರ್ ಹೇಳಿ, ಉಡುಪಿಯಿಂದ. ಹೇಳಿ ಹೇಳಿ ಪ್ರವೀಣ್ ಕುಮಾರ್ ಅವರೇ. ಸರ್, ನಿಮ್ಮ ಚರ್ಚೆ ನಾನು ನೋಡ್ತಾ ಇದ್ದೇನೆ. ಸರ್ಕಾರಿ ಆಸ್ಪತ್ರೆಗಳು, ನಿತ್ಯಾನಂದ ಒಳಕಾಡು ಮತ್ತಿಬ್ಬರಿಗೆ ನಮಸ್ಕಾರ. ನಮಸ್ಕಾರ. ಏನಂದ್ರೆ ಈ ಸರ್ಕಾರ ಬಜೆಟ್ ನಲ್ಲಿ ಇರ್ಲಿ ಯಾವಾಗಿರ್ಲಿ ಬಡವರಿಗೆ ಇಷ್ಟು ಇಂತಿಷ್ಟು ಅಂತ ಆರೋಗ್ಯದ ಒಂದು ಪ್ಯಾಕೇಜ್ ಕೊಡ್ತಾರೆ, ಅದು ಎಲ್ಲಿ? ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ್ರಲ್ಲಿ ಮಾತ್ರ. ಆದರೆ ರಾಜಕಾರಣಿಗಳಿಗೆ ಮಾತ್ರ ಎಲ್ಲಿ ಅವರು ಅಷ್ಟೇ ಐಷಾರಾಮಿ ಆಸ್ಪತ್ರೆಯಲ್ಲಿ ತಗೊಂಡ್ರು ಅವರ ಎಲ್ಲ ಬಿಲ್ಲನ್ನು ಕೊಡ್ತಾರೆ. ಇದು ಯಾಕೆ ಈ ತಾರತಮ್ಯ? ಯಾಕೆ ನಾವು ಜನರಿಂದ ಇರುವ ಸರ್ಕಾರ ಖಂಡಿತ. ಪ್ರವೀಣ್ ರವರೇ, ಇಷ್ಟೊತ್ತವರಿಗೆ ಎಲ್ಲರಲ್ಲಿ ಕೂಡಂತಹ ಇದ್ದಂತಹ ಅನುಮಾನಗಳು ಇದೇ ಆಗಿತ್ತು, ಅದನ್ನ ಈಗ ನೀವು ಬಗೆಹರಿಸಿದ್ದೀರಷ್ಟೇ. ಇಷ್ಟೊತ್ತವರೆಗೆ ನಾವು ಅದೇ ವಿಚಾರ ಕುರಿತಾಗಿ ಚರ್ಚೆ ಮಾಡ್ತಿದ್ವಿ. ಹಾಗಾದ್ರೆ ಬಜೆಟ್ ನಲ್ಲಿ ಬಜೆಟ್ ಮಂಡನೆಯನ್ನು ಮಾಡ್ತಾರೆ, ಈ ಹಣ ಎಲ್ಲ ಎಲ್ಲಿಗೆ ಹೋಗ್ತದೆ ಅಂತ ನೀವು ಬ್ಯೂಟಿಫುಲ್ ಆನ್ಸರ್ ಕೊಟ್ರಿ. ಅವರು ಸರ್ಕಾರಿ ಆಸ್ಪತ್ರೆ ಬೇರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ದಾಖಲಾಗ್ತಾರಲ್ಲ, ಈ ಸರ್ಕಾರಿ ಆಸ್ಪತ್ರೆಗೆ ಬಂದ ಅನುದಾನ ಅಲ್ಲ ಅಲ್ಲಿಗೆ ಹೋಗ್ಬಹುದೇನೋ ಬಹುಶಃ. ಅದೇ ಅವ್ರು ಎಲ್ಲಿ ತಗೊಂಡ್ರೆ ಅವರಿಗೆ ಅದು ಎಲ್ಲವೂ ಫ್ರೀ ಫ್ರೀ ಎಲ್ಲವೂ ಫ್ರೀ ಎಲ್ಲವೂ ಸಿಗ್ತದಲ್ಲ. ಅಲ್ಲಿ ಫ್ರೀ ಕೊಡದಿದ್ರೆ ಅವರು ಹಾಸ್ಪಿಟಲ್ ಮುಚ್ಚಬೇಕಾಗ್ತದೆ. ಸರ್, ನಾನು ಹೇಳುದು ಇದು ಎಲ್ಲರೂ ಕೂಡ ಅವರು ಕೂಡ ಅದೇ ಆಸ್ಪತ್ರೆಗಳಲ್ಲಿ ಇದು ಚಿಕಿತ್ಸೆ ಪಡೆದು ಅವ್ರ ಜನರಿಗೆ ಆದರ್ಶ ಆಗ್ಲಿ, ಅವ ನಿಜವಾದ ರಾಜಕಾರಣಿ. ನಮಸ್ಕಾರ.
ನಮ್ಮ ಅನುದಾನವನ್ನು ಎಲ್ಲಿ ಹೋಗ್ತಾ ಉಂಟು, ಮತ್ತೆ ನಾವು ಈಗ ಚರ್ಚೆ ಮಾಡಿದಾಗ ಆ ವ್ಯಕ್ತಿಗಳು ಎಲ್ಲಿ ಅಡ್ಮಿಟ್ ಆಗ್ಬೇಕು ನಾವು ಹೇಳಿದೆವು ನೋಡಿ. ಪ್ರತಿಯೊಬ್ಬ ಸದಸ್ಯರು ಯಾರು ನಾವು ಜನರಿಂದ ಆಯ್ಕೆ ಆಗ್ತೇವೆ, ಗ್ರಾಮ ಪಂಚಾಯತಿಂದ ಹಿಡಿದು ತಾಲೂಕು ಪಂಚಾಯತಿಂದ ಹಿಡಿದು ಜಿಲ್ಲಾ ಪಂಚಾಯತಿಂದ ಹಿಡಿದು ಎಮ್ ಎಲ್ ಎ ಆದವ, ಎಂ ಪಿ ಆದವ, ಎಮ್ ಎಲ್ ಸಿ ಆದವ, ರಾಜ್ಯಸಭಾ ಸದಸ್ಯ, ಈ ಏಳು ಜನರು ಯಾರಿದ್ದಾರೆ ಅವ್ರು ಎಲ್ಲರೂ ಆ ಸರ್ಕಾರಿ ಆಸ್ಪತ್ರೆಯಲ್ಲೇ ಸೌಲಭ್ಯ ಪಡಿಬೇಕು, ಇನ್ನು ಬೇರೆ ಎಲ್ಲಿ ಅವ್ರಿಗೆ ಕೊಡಬಾರ್ದು. ಆ ಇದನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಸಹ ಅದನ್ನು ಪಾಲನೆ ಮಾಡಬೇಕು. ನಮ್ಮಲ್ಲಿ ಬಂದರೆ ಮೊದಲೇ ಬಿಲ್ ಕಟ್ಟಿ ಹೇಳಬೇಕು, ಅವ್ರಿಗೆ ಮತ್ತೆ ಕಟ್ಟಲಿಕ್ಕೆ ಹೇಳ್ತಾರೆ ಇವರು. ಈಗ ಹೋಗಲಿ, ನಾನು ಬೇರೆ ಹೇಳೋದಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಹೋಗಲಿ, ಯಾರದ್ದು ಯಾರು ಹೇಳಲಿಕ್ಕೆ ಆಗೋದಿಲ್ಲ ಯಾವ ಹೊತ್ತಿಗೂ. ಆದರೆ ಮಸ್ಟ್ ಇವರು ಹೋಗುವಂಥದ್ದೆಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲೇ ಹೋಗಬೇಕು, ಆರೋಗ್ಯ ಕೇಂದ್ರದಲ್ಲೇ ಹೋಗಿ ಇವರು ತಪಾಸಣೆ ಮಾಡಿಕೊಳ್ಬೇಕು, ಇನ್ನು ಬೇರೆ ಎಲ್ಲಿ ಮಾಡಬಾರ್ದು ಇವರಿಗೆ. ಇವರೇ ಆದರ್ಶ ಪ್ರಾಯವಾಗಲಿ, ಈಗ ಪ್ರವೀಣ್ ಅವರು ಹೇಳಿದರು ಯಾಕೆ ಅವರು ಆದರ್ಶ ಆಗಬಾರ್ದು. ಅವರು ಹೇಳಿದಾಗೆ ಆ ಹಣ ಎಲ್ಲ ಅವರ ಖರ್ಚಿಗೆ ಹೋಗ್ತಾ ಇದೆ ಅಂತ. ಬಹುಶಃ ಇನ್ನು ಮುಂದೆ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಅಂತ ಹೇಳೋ ಬದಲು ನಮಗೆ ಅಂತ ಅವರು ಆ ಬಜೆಟ್ ಅಲ್ಲಿ ಸೇರಿಸಿಕೊಂಡ್ರೆ ಒಳ್ಳೇದು ಅಂತ, ನಮಗೆ ಇಂತಿಷ್ಟು ಹಣವನ್ನು ಮೀಸಲಿಡ್ತಾ ಇದ್ದೇವೆ ಅಧಿಕಾರಿಗಳಿಗೆ. ನಾನು ಒಬ್ಬರ ಹತ್ರ ಹೇಳಿದೆ, ನಾನು ಯಾರಂತ ಹೇಳುವುದಿಲ್ಲ, ಒಬ್ಬರು ಎಮ್ ಎಲ್ ಎ ಅವರು ಒಂದು ದಿವಸ ನಾನು ಹೋಗುವಾಗ ಒಬ್ಬರದು ಕಣ್ಣಿನ ಒಂದು ದಾನವನ್ನು ಪ್ರೈವೇಟ್ ಆಸ್ಪತ್ರೆಗೆ ಕೊಟ್ಟಿದ್ರು. ನಾನು ಅವರಿಗೆ ಕ್ವಶನ್ ಮಾಡಿದೆ, ನೋಡಿ ಸರ್ ನೀವು ಈಗ ಕೊಡ್ತಾ ಇದ್ದೀರಿ, ಅದರಲ್ಲಿ ಪೇಪರ್ ಇಲ್ಲಿ ಅವ್ರ ಆಫೀಸಲ್ಲಿ ಹಾಕಿದ್ದಾರೆ, ಕಣ್ಣನ್ನು ಒಂದು ಪ್ರೈವೇಟ್ ಆಸ್ಪತ್ರೆಗೆ ದಾನ ಮಾಡಿದೆ ಅಂತ, ಕಣ್ಣು ದಾನ ಅದು ನೇತ್ರದಾನ ಮಾಡಲಿ. ನಾನು ಹೇಳಿದೆ, ನೀವು ಒಬ್ಬರು ಸರ್ಕಾರದಿಂದ ಆಯ್ಕೆ ಆದವರು, ನೀವು ಯಾಕೆ ಕಣ್ಣು ದಾನವನ್ನು ಸರ್ಕಾರಿ ಆಸ್ಪತ್ರೆಗೆ ದಾನ ಮಾಡಬಹುದಿತ್ತಲ್ಲ, ಆಯ್ತು ಖಾಸಗಿ ಅವರಿಗೆ ಕೊಟ್ಟಿದ್ದೀರಲ್ಲ, ಕೊಟ್ಟ ಮೇಲೆ ಆ ಬೋರ್ಡ್ ಅನ್ನು ಇಲ್ಲಿ ಹಾಕಿದ್ದಾರೆ, ನೇತಾಕಿದ್ದಾರೆ. ಕಣ್ಣು ಇಲ್ಲದೆ ಇರುವವನಿಗೆ ಖಂಡಿತವಾಗಿ ದುಡಿಲಿಕ್ಕಂತೂ ಸಾಧ್ಯವಿಲ್ಲ, ಆತನಿಗೆ ಕೋಟಿ ಗಟ್ಟಲೆ ಖರ್ಚು ಮಾಡಿ ಖಾಸಗಿ ಆಸ್ಪತ್ರೆಯಲ್ಲಿ ಕಣ್ಣು ಹಾಕೊಳ್ಳಿಕ್ ಸಾಧ್ಯವಿಲ್ಲ. ಬದಲಿಗೆ ಆತ ಸರ್ಕಾರಿ ಆಸ್ಪತ್ರೆಗೆ ನೀಡಬಹುದು. ಇದೇ ಎಮ್ ಎಲ್ ಎಂ ಪಿ ಅವರು ಇವರ ಓಟ್ ತಗೊಳ್ತಾರೆ, ಯಾರು ಯಾರೇ ನಾವಾಗಲಿ ಮತ್ತೊಬ್ಬರಾಗಲಿ ಕೊಟ್ಟ ಓಟನ್ನು, ಅದೇ ಓಟಲ್ಲಿ ಇವರು ಆ ಸರ್ಕಾರಿ ಆಸ್ಪತ್ರೆಗೆ ಇವರು ನೇತ್ರದಾನ ಮಾಡಬೇಕು, ವಿನಃ ಖಾಸಗಿ ಆಸ್ಪತ್ರೆಗೆ ಮಾಡಿದಾರೆ. ಅಲ್ಲ, ಅವರವರ ಖುಷಿ ನಾನು ಹೇಳುದಲ್ಲ, ಆದರೆ ನೀವು ಓಟ್ ತಗೊಂಡಿದ್ದೀರಿ, ಅವರನ್ನು ಅವರ ಹತ್ರ ನೀವು ಹೋಗಿದ್ದೀರಿ, ಜನರ ಬಳಿಗೆ ಹೋಗಿದ್ದೀರಿ, ನಿಮ್ಮ ನೀವು ಆದರ್ಶ. ಈಗ ಪ್ರವೀಣ್ ಅವರು ಹೇಳಿದ್ರಲ್ಲ, ಆದರ್ಶ ನೀವು ಮೆರಿಬೇಕು. ಜನಸಾಮಾನ್ಯ ನಿಮ್ಮನ್ನು ಕ್ವಶನ್ ಮಾಡುದು, ನೀವು ಹೋಗ್ಲಿಲ್ಲ, ಅವ್ರ ಹತ್ರ ಭಿಕ್ಷೆ ಬೇಡಿ, ಓಟ್ ಕೊಡಿ, ನಾವು ನಿಮ್ಗೆ ಅದನ್ನು ತೋರಿಸ್ತೇವೆ, ಸ್ವರ್ಗ ತೋರಿಸ್ತೇವೆ, ಇಂದ್ರ ತೋರಿಸ್ತೇವೆ ಹೇಳಿ ಎಲ್ಲಿ ಹೋಗ್ತಾರೆ ಇವರು? ಕೇಳಿದಾಗ ನಾಟ್ ರೀಚೇಬಲ್ ಇರಲಿ, ಅವ್ರು ಯಾವತ್ತಾರ ಇರಲಿ, ಆದರೆ ಸಾರ್ವಜನಿಕರಿಗೆ ಎದುರಲ್ಲಿ ಇರಬೇಕು ಇವರು. ಇವರ ಬದುಕನ್ನು ಸಾರ್ವಜನಿಕವಾಗಿ ತೋರಿಸಬೇಕು, ವಿನಃ ಇವರು 15 ದಿವಸ ಇಲ್ಲಿ ಫಾರಿನ್ಗೆಲ್ಲ ಹೋಗಿ ಕೂತ್ಕೊಂಡ್ರೆ ಎಲ್ಲಿ ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಅದೇ ಸಾರ್ವಜನಿಕರದ್ದು ಕೇಳಿ, ತಮ್ಮ ಪರ್ಸನಲ್ ಲೈಫ್ ಅನ್ನು ಮಾಡೋದಾದ್ರೆ ಅವ್ರು ರಾಜಕೀಯ ನಾವು ಬೇಡ ಆಗಿತ್ತು, ಕೇವಲ ಬಿಸ್ನೆಸ್ಗಳನ್ನ ಮಾಡಬಹುದಾಗಿತ್ತು. ನಾನು ತಮ್ಮಿಬ್ಬರಲ್ಲಿ ಕೂಡ ಚರ್ಚೆಯನ್ನು ಮುಂದುವರಿಸ್ತೇವೆ. ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಕರೆಂಟ್ ಅಫೇರ್ಸ್ ಮುಂದುವರಿಯುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಟ್ಟಾರಾಗಿ ಕೇವಲ ಬಾಯಿಯಲ್ಲಿ ನಮ್ಮ ಸರ್ಕಾರ ಈ ರೀತಿ ಮಾಡಿದೆ ಅಥವಾ ಅನುದಾನಗಳನ್ನು ಈ ರೀತಿ ಹೊರಡಿಸಿದ್ದೇವೆ ಅಂತ ಹೇಳಿದರೆ ಸಾಕಾಗುವುದಿಲ್ಲ. ಆ ಬದಲಿಗೆ ಪ್ರತಿಯೊಂದು ಆಸ್ಪತ್ರೆಗಳನ್ನು ನೋಡಿಕೊಂಡು ಹೋಗುವಂಥ ಅಥವಾ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಅಥವಾ ಯಾವ ವ್ಯವಸ್ಥೆಗಳು ಹದಗೆಟ್ಟಿದೆ ಅದನ್ನು ಸರಿ ಮಾಡುವಂಥ ಜವಾಬ್ದಾರಿ ಕೂಡ ಸರ್ಕಾರದ ಮೇಲೆ ಇರ್ತದೆ. ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ. ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ಇದರ ನಡುವೆ ಇವತ್ತು ಜನರು ಕೂಡ ಬಹಳ ಕುತೂಹಲದಿಂದ ಈ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಅಥವಾ ನಿಮ್ಮ ಉತ್ತರವನ್ನು ಪಡೆದುಕೊಳ್ಳಿಕ್ಕೆ ಆಯ್ತಾ ಇದ್ದಾರೆ. ಯೋಗೀಶ್ ಶೆಟ್ರ್ ಅವರಲ್ಲಿ ಹಾಜಿ ಅಬ್ದುಲ್ಲಾ ಹೆರಿಗೆ ಆಸ್ಪತ್ರೆಯ ಕುರಿತಾಗಿ ಅಥವಾ ಅದರ ಡೆವಲಪ್ಮೆಂಟ್ ಇದೀಗ ಏನಾಗಿದೆ? ಹಾಜಿ ಅಬ್ದುಲ್ಲರ ಆಸ್ಪತ್ರೆ ಬಗ್ಗೆ ಈಗಾಗಲೇ ಅವರ ಕುಟುಂಬದವರು ಮತ್ತು ಅವರ ಬ್ಲಡ್ ರಿಲೇಷನ್ ಅಂದರೆ ರಕ್ತ ಸಂಬಂಧಿಗಳು ಮತ್ತು ಕೆಲವು ಅಂದರೆ ಇಲ್ಲಿ ಕೆಲವು ಹೋರಾಟ ಮಾಡುವಂಥವ್ರು ಒಟ್ಟು ಸೇರಿ ಒಟ್ಟು 18 ಜನ ಇವತ್ತು ಕೋರ್ಟಿಗೆ ಫೈಲ್ ಮಾಡಿದ್ದಾರೆ. ನಿನ್ನೆ ದಿವಸ, ಗುರುವಾರ ದಿವಸ, ಇವತ್ತು ಮಧ್ಯಾಹ್ನ ನಾನು ತಿಳಿಸಿದೆ ನಿಮ್ಮ ಟಿ ವಿಯಲ್ಲಿ, ನಿನ್ನೆ ಗುರುವಾರ ದಿವಸ ನಮ್ಮ ಉಡುಪಿ ಕೋರ್ಟಲ್ಲಿ ಸಬ್ಮಿಟ್ ಆಗಿದೆ. ಈಗ ಸರ್ಕಾರದ ವಿರುದ್ಧ ನಾವು ಮಾಡ್ತಾ ಇರುವಂಥದ್ದು, ಅವರು ಯಾವುದೇ ರೀತಿಯಲ್ಲಿ ಅದನ್ನು ತಪ್ಪಿಸಿಕೊಳ್ಳುವ ಅನೇಕ ಮಾರ್ಗಗಳನ್ನು ಅವರು ಖಂಡಿತ ಹುಡುಕ್ತಾರೆ. ಯಾಕಂದರೆ ಒಬ್ಬ ಪ್ರಬಲವಾದ ಉದ್ಯಮಿ ಅವರೊಂದಿಗೆ ಇದ್ದಾರೆ, ಹಣವನ್ನು ಯಾವ ರೀತಿಯಲ್ಲಿ ಪೋಲ್ ಮಾಡಬೇಕು, ಎಷ್ಟೋ 1,000 ಕೋಟಿ ಅಂತ ನಡೆಯುವಂಥದ್ದು, ಆ ರೀತಿಯಲ್ಲಿ ಅವರಿಗೆ ಯಾವ ಬೇಕು ರೀತಿ ಆ ಕಾನೂನು ಸಹ ಈಗ ಆ ರೀತಿಯಲ್ಲಿ ಆಗಿದೆ.
ಮತ್ತೆ ನಮ್ಗೊಂದು ವಿಶ್ವಾಸ ಅಂತ ಹೇಳಿದ್ರೆ ಆ ಆಸ್ಪತ್ರೆ ಒಬ್ಬ ದಾನಿ ಕೊಟ್ಟದ್ದು, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಹೌದು ಅಂತ ಹೇಳೋ ಬಗ್ಗೆ ನಮಗೆ ಸಿಕ್ಕಿದೆ. ಆ ಪ್ರೂಫ್ ಮೇಲೆ ನಾವೀಗ ಹೋಗ್ತಾ ಇದ್ದೇವೆ. ಅದು ಯಾವ ರೀತಿಯಲ್ಲಿ ಆಗ್ತದೆ ನೋಡುವಂಥದ್ದು ಇನ್ನು ಮತ್ತೆ ಮುಂದಿನ ವಿಷಯಗಳು. ಅದು ಕೋರ್ಟಲ್ಲಿ ಯಾವ ರೀತಿ ತೀರ್ಮಾನ ಆಗ್ತದೆ, ನಾವು ಯಾವ ರೀತಿಯಲ್ಲಿ ಜಜ್ಮೆಂಟ್ ಬರ್ತದೆ ಅದು ನೋಡುವಂಥದ್ದು. ಅದು ಒಂದು ಬದಿಯಲ್ಲಾದರೆ ಮತ್ತೊಂದು, ನಾವು ನಾನು ಪಿ ವಿ ಭಂಡಾರಿ ಮತ್ತೊಂದು 3-4 ಜನ ನಾವು ಫ್ರೆಂಡ್ ಸರ್ಕಲ್ ಅವರು ನಾವು ಬೇರೆ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಅದು ಈಗ ಒಂದು ನಮಗೆ ಒಂದು 2-3 ಪೇಪರ್ಸ್ ನಾವು ಮಾಹಿತಿ ಹಕ್ಕಲ್ಲಿ ಕೇಳಿದ್ದೇವೆ. ಅದು ಸಿಕ್ಕಿದ ಮೇಲೆ ನಾವೀಗ ಒಂದೂವರೆ ತಿಂಗಳಲ್ಲಿ ಖಂಡಿತ ನಾವು ಅದರ ಮುಂದೆ ಬೇರೆ ರೀತಿಯಲ್ಲಿ ಪ್ರೊಸೀಜರ್ ಆಗ್ತಾ ಇದ್ದೇವೆ. ಅದು ಯಾವ ರೀತಿಯಲ್ಲಿ ಅಂತ ನಾವೀಗ ನಿಮ್ಮ ಟಿ ವಿ ಮುಖಾಂತರ ನಾವು ಹೇಳಲಿಕ್ಕಾಗೋದಿಲ್ಲ. ಖಂಡಿತ ನಮಗೂ ಅದರಲ್ಲಿ ಈ ಕೇಸ್ಗಿಂತ ಆ ಕೇಸಲ್ಲಿ ತುಂಬ ಜಯ ಆಗ್ತದೆ ಅಂತ ಹೇಳೋ ಬಗ್ಗೆ ನಮಗೊಂದು ಖಂಡಿತ ಒಂದು ವಿಶ್ವಾಸ ಇದೆ, ದೃಢ ವಿಶ್ವಾಸ ಇದೆ. ಇದು ನಮಗೋಸ್ಕರ ಮಾಡೋದಲ್ಲ, ಜನರಿಗೋಸ್ಕರ ಮಾಡುವಂತದ್ದು. ಇದಕ್ಕೆ ನೆನಪಿರಲಿ, ಸರ್ಕಾರ ನಿಮ್ಮ ವಿರುದ್ಧವಾಗಿದೆ. ಖಂಡಿತ, ಕೇವಲ ಓರ್ವ ಉದ್ಯಮಿ ಮಾತ್ರ ಅಲ್ಲ, ಇಡೀ ಸರ್ಕಾರ ವಿರುದ್ಧವಾಗಿದೆ. ಜಯ ಸಿಗ್ತದ ಅಂತ ನಮ್ಗೆ ಅನ್ನಿಸ್ತದ? ಖಂಡಿತ ಖಂಡಿತ ಬೇಕೇ ಬೇಕು. ಇದು ಹೋರಾಟ ನಮಗಲ್ಲ, ಜನರಿಗೆ ಮಾಡುವಂತದ್ದು. ಈಗ ನನ್ನ ಒಂದು ಹೋರಾಟ ಇದ್ರೆ ತೊಂದರೆ ಇಲ್ಲ, ನಾನು ಏನೋ ಮಾಡ್ಕೊಂಡು ಬರ್ತೇನೆ, ಸೋತ್ರ ನನ್ಗೆ ಆಯ್ತು. ಇದು ಮಾಡುವಂಥದ್ದು ಉಡುಪಿಯ ಜನರಿಗೆ, ಉಡುಪಿಯ ಜಿಲ್ಲೆಯ ಜನರಿಗೆ, ಅಥವಾ ಯಾರೇ ಇಡೀ ದೇಶದ ನಾವು ಹೇಳ್ತಾ ಇದ್ದೇವೆ. ಯಾರೇ ಬರಲಿ ಆ ಆಸ್ಪತ್ರೆಯಲ್ಲಿ, ಇದು ಭಾರತದ ಯಾವ ಪ್ರಜೆ ಬರಲಿ, ಅವನಿಗೆ ನಾವು ಆಸ್ಪತ್ರೆಯಲ್ಲಿ ಈಗ ಕೊಡ್ತಾ ಇದ್ದಾರೆ ಸರ್ಕಾರ, ಯಾವುದೇ ಇರಲಿ ಕೊಡ್ತಾ ಇದ್ದಾರೆ. ನಾಳೆ ಈ ಬೇರೆ ಖಾಸಗಿಯವರಿಗೆ ಹೋದಾಗ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಆಗ್ತದೆ ಹೇಳೋ ಬಗ್ಗೆ ನಿಮ್ಮ ಮಾಧ್ಯಮದಲ್ಲಿ ನಾವು ಯಾವಾಗಲೂ ಕೂತ್ಕೊಂಡು ಯಾವ್ಯಾವ ರೀತಿಯಲ್ಲೆಲ್ಲ ಹೇಳಿದ್ದೇವೆ. ನಮಗೆ ಇರುವಂಥದ್ದು ಏನು, ಕಟ್ಟಡ ಕಟ್ಟಿಕೊಡ್ಲಿ ಏನೇ ಮಾಡಲಿ, ಆದರೆ ಅಲ್ಲಿ ಫ್ರೀ ಟ್ರೀಟ್ಮೆಂಟ್ ಸಿಗಬೇಕು. ನಮ್ಮದು ಹೇಳುವಂಥದ್ದು ಒಂದೇ, ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ. ಈಗ ಒಂದು ನಿಮಿಷ, ನನಗೂ ನೆನಪು ಬಂತು ಯಾಕೆ ಹೇಳಿದ್ರೆ, ಒಂದು ನಮ್ಮ ಮನೆಯಲ್ಲಿ ಒಬ್ಬರು ಪುರೋಹಿತರು ಬರುವವರು ಒಂದು ದಿವಸ ನನಗೆ ಫೋನ್ ಮಾಡಿ ಹೇಳಿದರು, ಅಲ್ಲ ಯೋಗೇಶ್ ಶೇಟ್ ಅವರೇ, ನಮ್ಮ ಯಾವುದೋ ರಿಲೇಷನ್ ಅವರಿಗೆ ನಾವು ಆ ಆಸ್ಪತ್ರೆಗೆ, ಅಂದರೆ ಈಗ ಮಹಿಳೆಯರ ಹೆರಿಗೆ ಆಸ್ಪತ್ರೆಗೆ ನಾವು ಕರ್ಕೊಂಡು ಹೋಗಿದ್ದೇವೆ, ಅಲ್ಲಿ ಹೆರಿಗೆ ಆಯಿತು, ಒಂದೇ ಒಂದು ರೂಪಾಯಿ ನಾವು ಅಲ್ಲಿ ಕಟ್ಟಲಿಲ್ಲ ಮಾರ್ರೆ, ಫ್ರೀಯಾಗಿ ಟ್ರೀಟ್ಮೆಂಟ್ ಆಯಿತು. ಏನೋ ಅಲ್ಲಿ ಚಾರ್ಜಸ್ ಏನಾಗಿತ್ತು ಒಂದು ಸ್ವಲ್ಪ ಅದನ್ನು ಕಟ್ಟಿ ಬಂದಿದ್ದೇವೆ. ನಾವು ಎಣಿಸ್ತಾ ಇದ್ದೇವೆ ನೀವು ಈ ಮೊದಲು ಮಾಡಿರುವಂಥ ಹೋರಾಟದಲ್ಲಿ ಏನೋ ತಪ್ಪಿರಬೇಕು, ನಿಮ್ಮ ಲಾಭಕ್ಕೆ ಮಾಡ್ತಾ ಇದ್ದೀರಿ ಅಂತೇಳಿ ನನಗೆ ಫೋನ್ ಮಾಡಿ ಹೇಳಿದರು ಅವರು. ಇದು ಈಗ ಸತ್ಯ ಆಯಿತು ಮಾರೆ, ನಾವು ನಮ್ಮ ರಿಲೇಷನ್ನವ್ರಿಗೆ ಕಳಿಸಕ್ಕೆ ಫ್ರೀ ಟ್ರೀಟ್ಮೆಂಟ್ ಆಗಿ ನಮ್ಮ ಮನೆಗೆ ಬಂದಿದ್ದಾರೆ. ಹಾಗಾದರೆ ನೀವು ಮಾಡುವಂಥ ಹೋರಾಟ ಖಂಡಿತ ಸತ್ಯ, ಜಯ ಸತ್ಯ ನಿಮಗೆ ಅಂತ. ಅಷ್ಟು ಸಾಕಾಗೋದಿಲ್ಲ, ನಮಗೆ ಒಬ್ಬ ವ್ಯಕ್ತಿ, ಬಡ ಬ್ರಾಹ್ಮಣ ಒಬ್ಬ ನಮಗೆ ಫೋನ್ ಮಾಡಿ ಹೇಳಿದ್ದಾನೆ, ನೋಡಿ ಮಾರೆ ನಾವು ನೀವು ಮಾಡುವಂಥದ್ದು ಬೇರೆ ಯಾವುದೋ ರೀತಿಯಲ್ಲಿ ನೀವು ನಡೆಸ್ತಾ ಇದ್ದೀರಿ ನಿಮ್ಮ ಲಾಭಕ್ಕೆ ಅಂತ ಎಣಿಸ್ತಿದ್ದೆ. ಆದರೆ ಅದೇ ಆಸ್ಪತ್ರೆಯಲ್ಲಿ ನನ್ನ ಕುಟುಂಬಿಕರ ಸಂಬಂಧಿಕರು ಹೋಗಿ ಬಂದು ಫ್ರೀ ಟ್ರೀಟ್ಮೆಂಟ್ ಆಗಿ ಬಂದಿದ್ದಾರೆ ಹೇಳಿ ಆ ವ್ಯಕ್ತಿ ನನಗೆ ಫೋನ್ ಮಾಡಬೇಕಾದ್ರೆ ಆ ಸಂತೋಷ ಹೇಗೆ ಆಗಲಿಕ್ಕಿಲ್ಲ? ನಿಜವಾಗಿ ಎಣಿಸಿ, ಏನೋ ತಪ್ಪು ಎಣಿಸಿದ್ಬೋದು ನಮ್ಮ ಮೇಲೆ, ಅಥವಾ ಯಾರೋ ಅವರಿಗೆ ಹೇಳಿರ್ಬೋದು ಅಲ್ವಾ? ಆ ವ್ಯಕ್ತಿ ನನಗೆ ಆ ಸಂತೋಷ, ನನಗೆ ನಿಜವಾಗಿ ಅಷ್ಟು ಖುಷಿಯಾಗಿದೆ. ನನಗೆ ಈ ಹೇಳುವಾಗ ನೆನಪು ಬಂದು ನಾನು ಹೇಳಬೇಕು ಹೇಳಿದ್ದೆ ನನಗೆ ಇದಾಗಲಿ. ನೋಡಿ, ಅದಕ್ಕೆ ನಾವು ಹೋರಾಟ ಮಾಡುದು, ಜನರಿಗೂ ಕೂಡ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯೋಗೀಶ್ ಶೆಟ್ಟಿ ಲಾಭಕ್ಕಾಗಿಯೋ ಅಥವಾ ಪಿ ವಿ ಭಂಡಾರಿ ಅವರ ಲಾಭಕ್ಕಾಗಿಯೋ ಅಥವಾ ನಿತ್ಯಾನಂದ ಲಾಭಕ್ಕಾಗಿ ಯಾರು ಹೋರಾಟ ಮಾಡ್ತಾ ಇಲ್ಲ. ಬಂದ ಒಂದು ನನಗೆ ಫೋನ್, ಒಂದೇ ಒಂದು ಫೋನ್ ಕಾಲ್ ನನಗೆ ಎಷ್ಟು ಸಂತೋಷ ತಂದಿದೆ ಹೇಳಿದ್ರೆ, ನೋಡಿ ಆ ಹೋರಾಟ ಮಾಡುವವರಿಗೆ ಆ ಒಂದು ನೀವು ಎಂತ ಹೇಳ್ತೀರ, ಹೊಳೆಯಲ್ಲಿ ಹೊದ್ದುಕೊಂಡ ಒಂದು ಹುಲ್ಲು ಕಡ್ಡಿ ಸಿಕ್ಕಿದ್ರೆ ನಾವು ಯಾವ ರೀತಿಯಲ್ಲಿ ಈಜಿ ಬರಬಹುದು ಅಂತ ಹೇಳಲಿಕ್ಕೆ ಆ ಒಂದು ಉದಾಹರಣೆ ನನಗೆ ಸಾಕು ಅಂತ ಕಾಣಿಸ್ತದೆ. ಈಗ ಅವ್ರು ಯಾವ ರೀತಿಯಲ್ಲಿ ಎಣಿಸಿರ್ಬೋದು, ನಾನು ಆ ಹೋರಾಟ ಮಾಡ್ತಾ ಇರುವಾಗ ಅವ್ರಿಗೆ ಏನೋ ಮನಸ್ಸಲ್ಲಿ ಇರಬೇಕು. ಯಾಕೆ ಹೇಳಿದ್ರೆ, ಯಾಕೆ ಮಾಡ್ತಾನೆ ಇವ, ಏನೋ ಇರಬೇಕು ಇದರಲ್ಲಿ. ಅಲ್ಲಿ ಎಲ್ಲವೂ ಮಾಡುವಾಗ, ಹೋರಾಟ ಮಾಡುವಾಗ ಎಲ್ಲರೂ ಎಣಿಸೋದಿದೆ, ಅವನಿಗೇನೋ ಲಾಭ ಉಂಟು, ಅವನಿಗೇನೋ ಲಾಭ ಉಂಟು ಹೇಳಿ. ಈಗ ಅವರೇ ಆ ಅನುಭವವನ್ನು ಅವರೇ ಖುದ್ದು ಮಾಡಿದ್ದಾರೆ ಅಲ್ವಾ? ಹಾಗಾದ್ರೆ ಅವರಿಗೆ ಗೊತ್ತಾಯ್ತಲ್ಲ, ಹೌದು ಮಾರೆ ಇದು ಮಾಡಿದ್ದಮ್ಮ ಜನರಿಗೋಸ್ಕರ ಅಂತೇಳಿ. ಅಷ್ಟು ನನಗೆ ಕೊಟ್ಟದಕ್ಕೆ ನನಗೆ ಥ್ಯಾಂಕ್ಸ್ ಜನರಿಗೆ ನಾನು ಹೇಳ್ತೇನೆ. ಇತ್ತ ನಡುವೆ ನಿತ್ಯಾನಂದ ಒಳಕಾಡ್ರವರಲ್ಲಿ ಸೊ ಈ ಹಿಂದಿನಿಂದ ಕೇಳಿ ಬರ್ತಾ ಇರ್ತಕ್ಕಂಥ ಪ್ರಶ್ನೆ ಇದೆ. ಅಜ್ಜರ್ಗಾಡ್ ಆಸ್ಪತ್ರೆಯನ್ನು ಬಿಟ್ಟು ಈಗ ಮತ್ತೊಮ್ಮೆ ಇದೆ ಹಾಜಿ ಅಬ್ದುಲ್ಲಾ ಹೆರಿಗೆ ಆಸ್ಪತ್ರೆ ಬಗ್ಗೆ ಕುರಿತ ಮಾತಾಡೋದಾದ್ರೆ, ಆ ಪುಣ್ಯಾತ್ಮ ಬಿಲ್ಡಿಂಗ್ ಕಟ್ಟಿದ್ರೆ ಇವರಿಗೇನು ಸ್ವಾಮಿ ನಷ್ಟ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ನಾನು ತಮ್ಮಲ್ಲಿ ಕೇಳ್ತಾ ಇದ್ದೇನೆ, ಇವತ್ತು ಖಾಸಗೀಕರಣ ಮಾಡಿ ಬಿಲ್ಡಿಂಗ್ ಕಟ್ಟಿಕೊಟ್ರೆ ನಿತ್ಯಾನಂದ ಒಳಕಾಡ್ರವರಿಗೆ ಏನು ಕಷ್ಟ ಇದೆ, ಅಥವಾ ಉಡುಪಿಯ ಜನತೆಗೆ ತಾವೇ ಹೇಳೋ ಪ್ರಕಾರ ಉಡುಪಿ ಜನತೆಗೆ ಏನು ಲಾಸ್ ಇದೆ? ನಾನು ಹೇಳೋದು ಏನು ಈಗ ನಿಮ್ಗೆ ಗೊತ್ತಾ ಸರ್, ಈಗ ಮಾನ್ಯ ಸನ್ಮಾನ್ಯ ಇವರು ಬಿ ಆರ್ ಶೆಟ್ಟಿಯವರು ಉಡುಪಿ ಜಿಲ್ಲೆಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಹೆರಿಗೆ ಆಸ್ಪತ್ರೆಯನ್ನು ಉನ್ನತ ಮಟ್ಟದಲ್ಲಿ ಮಾಡುವಂಥ ಹೆರಿಗೆಯನ್ನು ಬಿಲ್ಡಿಂಗ್ ಕಟ್ಟಿಕೊಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅವರು. ಅದನ್ನು ನಾವು ಯಾವತ್ತೂ ನಾವು ಅದಕ್ಕೆ ಅಲ್ಲಗಿಳಿಸೋಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ದಾನಿಯವರು ಸಿಗುವುದೇ ಕಷ್ಟ. ಈಗ ಒಂದು ಸಣ್ಣ ಮನೆ ಮಾಡಬೇಕಾದ್ರೆ 2 ಲಕ್ಷ 1.5 ಲಕ್ಷ ಕೊಡಬೇಕಾದ್ರೆ ಮನೆಗೆ ಕಷ್ಟ ಇದೆ. ಇದು 200 ಕೋಟಿ 300 ಕೋಟಿ ಬಿಲ್ಡಿಂಗ್ ಕಟ್ಟಿ ಸರ್ಕಾರಕ್ಕೆ ಕೊಡೋದಾದರೆ ಜನರಿಗೆ ಉಪಯೋಗ ಬರೋದಾದರೆ ನಾವು ಯಾಕೆ ನಾವು ಅವ್ರಿಗೆ ಬೇಡ ಅಂತ ಹೇಳಬಾರ್ದು ಅಲ್ವಾ? ಬಿಲ್ಡಿಂಗ್ ಕಟ್ಟಿಕೊಡೋದಕ್ಕೆ ನಮ್ಗೆ ಏನು ಆಕ್ಷೇಪ ಇಲ್ಲ. ಬಿಲ್ಡಿಂಗ್ ಕಟ್ಟಿಕೊಡ್ಬೇಕು ಅವರು, ಯಾಕಂತ ಹೇಳಿದ್ರೆ ಸರ್ಕಾರ ದುಡ್ಡಿಲ್ಲ, ಸರ್ಕಾರದವರು ಅವರೊಟ್ಟಿಗೆ ಶಾಮೀಲಾಗಿದ್ದಾರಂತ ಹೇಳ್ತಾರೆ. ಸರ್ಕಾರ ಕಟ್ಟಿಕೊಡ್ಲಿ, ಮುಂದಿನ ಎಲೆಕ್ಷನ್ ಕೂಡ ಬರಲಿ, ಯಾಕಂದ್ರೆ ನಮ್ಗೇನು ಅದೇ ಆಕ್ಷೇಪ ಇಲ್ಲ. ಆದರೆ
ನಿರ್ವಹಣೆ ಮಾತ್ರ ಸರ್ಕಾರ ಮತ್ತೆ ಜಿಲ್ಲಾ ಸರ್ಜನ್ ಇರಬೇಕು. ಸಂಪೂರ್ಣ ಹೊಣೆ ಉಳಿಯುವ ಪ್ರಶ್ನೆ. ನಮಗೆ ಬೇಕಾಗುದೇನು ಬಿಲ್ಡಿಂಗ್? ನಮಗೆ ಬೇಕಾದ ಬಿಲ್ಡಿಂಗ್, ಅದರ ನಿರ್ವಹಣೆ ಮಾಡುವವರು ಯಾರು? ಸರ್ಕಾರ ಮತ್ತೆ ಡಿಸ್ಟ್ರಿಕ್ಟ್ ಅವರು ಮಾಡಬೇಕಾಗ್ತದೆ ಅಷ್ಟೇ. ನಮ್ದು ಅಷ್ಟೇ. ಅವರು ಬಿಲ್ಡಿಂಗ್ ಕಟ್ಟಲಿ, ಎಷ್ಟೇ ದೊಡ್ಡ ಫ್ಲೋರ್ ಬಿಲ್ಡಿಂಗ್ ಕಟ್ಟಲಿ, ನಮಗೇನು ಅಂದರೆ ಉಡುಪಿಗೆ ಬೇಕು, ದೊಡ್ಡ ಬಹುಮಡಿ ಒಂದು ಬೇಕು. ಯಾಕಂತ ಹೇಳಿದರೆ ಒಂದು ದುಬಾಯಿ ಅಂತ ಒಂದು ಕಟ್ಟಡ ನಮಗೆ ಬೇಕಾಗ್ತದೆ. ಆ ಉದಾಹರಣೆ ತೆಗೆಕೊಂಡು ನಮಗೆ ಉಡುಪಿ ಜಿಲ್ಲೆಗೆ ಅವರು ದಾನವಾಗಿ ಕೊಡುವಾಗ ಏನು ಆಜಿ ಅಬ್ದುಲ್ಲರು ದಾನವಾಗಿ ಹೇಗೆ ಜಾಗ ಕೊಟ್ಟಿದ್ದಾರೋ ಹಾಗೆ ಆಜಿ ಅಬ್ದುಲ್ಲರ ದಾನದ ಜಾಗದಲ್ಲಿ ಬಿ ಆರ್ ಶೆಟ್ಟರು ದಾನವಾಗಿ ಕೊಡುವಂತಹ ಆಸ್ಪತ್ರೆಯನ್ನು ನಾವು ಯಾವತ್ತೂ ಅಲ್ಲಗಳಿಕ್ಕೆ ಆಗುವುದಿಲ್ಲ. ದಾನದ ನಡುವೆ ಹಾಜಿ ಅಬ್ದುಲ್ಲರವರ ಹೆಸರೇ ಯಾಕೆ ಬದಿಗೆ ಹೋಗ್ತದೆ ಅನ್ನೋದೇ ಪ್ರಶ್ನೆ. ದಾನ ಹಾಜಿ ಅಬ್ದುಲ್ಲರವರ ಹೆಸರಲ್ಲೇ ದಾನವನ್ನ ನೀಡಬಹುದಾಗಿತ್ತು, ಆದ್ರೆ ಬದಿಗೆ ಹೋಯ್ತು. ಸೊ ಇದರ ನಡುವೆ ಅಜ್ಜರಕಾಡು ಆಸ್ಪತ್ರೆಯಲ್ಲಿ ಇದೀಗ ವೈದ್ಯರು ಇರ್ತಾರ ಅಥವಾ ಬಹುಶಃ ಎಷ್ಟೋ ವರದಿಗಳು ಕಂಪ್ಲೇಂಟ್ಗಳು ಸ್ಪಂದನ ವಾಹಿನಿ ಕೂಡ ಬಂದಿದೆ ಸರ್. ನಾವು ಒಳಗೆ ಹೋಗುವಾಗ ರಿಸೆಪ್ಷನ್ ಅಲ್ಲೇ ಯಾರು ಇರುವುದಿಲ್ಲ. ಕೆಲ ಸಮಯದಲ್ಲಿ ನಾವು ಹೋಗಿ ಏನಾಯ್ತು, ನಮ್ಮ ಪ್ರಾಬ್ಲಮ್ ಏನಾಯ್ತು, ಕೈಗೆ ಹಾನಿ ಆಯ್ತಾ, ಕಾಲಿಗೆ ಹಾನಿ ಆಯ್ತು, ಇದನ್ನ ಹೇಳ್ಕೊಳ್ಬೇಕು ಅಂತ ಹೇಳಿದ್ರೆ ರಿಸೆಪ್ಷನಿಸ್ಟ್ ಯಾರು ಇರುವುದಿಲ್ಲ ಸರ್ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಏನು ಗೊತ್ತಾ ಸರ್, ಈಗ ಅಲ್ಲಿ ನನ್ನ ಅನಿಸಿಕೆ ನಾನು ಹೇಳ್ತೇನೆ, ಅಲ್ಲಿ ವೈದ್ಯರು ಒಳ್ಳೆ ಜನ ಇದ್ದಾರೆ. ಅಂದರೆ ಅಷ್ಟು ಒಳ್ಳೆ ಜನ ಇದೆ ಯಾಕಂತೇಳಿದರೆ ತುಂಬ ಜನ ಒಳ್ಳೆಯವರು ಇದ್ದಾರೆ. ಯಾಕಂತೇಳಿದ್ರೆ ನಾನು ಇದ್ದರೆ ಮಾತ್ರ ಇದ್ದು ಹೇಳಬೇಕು, ಇಲ್ಲಾಂದರೆ ಇಲ್ಲ ಅಂತ ಹೇಳಬಾರ್ದು ಅಲ್ವಾ. ಅದರಲ್ಲಿ ಏನಾಗ್ತದೆ ಅಂತೇಳಿದರೆ ನೀವು ಹೇಳಿದ ಹಾಗೆ ಇದರಲ್ಲಿ ಇರೋದಿಲ್ಲ. ಯಾವನು ಸ್ವಾಗತ ಒಂದು ಏನು ಇದೆ ಅದರಲ್ಲಿ ಸ್ವಲ್ಪ ಜನ ಇರುವುದಿಲ್ಲ. ಮೊನ್ನೆ ಒಂದು ನಾನೊಂದು ಪೇಷಂಟ್ ತಗೊಂಡದೆ, ಎಮರ್ಜೆನ್ಸಿ ಇಲ್ಲ, ಎಮರ್ಜೆನ್ಸಿ ನಾನು ತಗೊಂಡೋಗ್ತೇನೆ, ನಾನು ತಗೊಂಡೋಗ್ತೇನೆ, ಸಿಸ್ಟರ್ ಬರ್ತಾರೆ. ಅಲ್ಲಿ ಕ್ಯಾಜುವಲ್ಟಿಯಲ್ಲಿ ಬೇಕಾಗುವಂಥ ಜನ ಇಲ್ಲ. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅವರು ಸಿಬ್ಬಂದಿವರೆಗೂ. ತದನಂತರ ನನಗೆ ಒಂದು ತೀರಾ ಬಡವರಂತೆ, ತೀರಾ ಬಡವರು, ಇದು ಎರಡು ದಿವಸದ ಹಿಂದೆ, ಅವರ ಮನೆಯಲ್ಲಿ ಯಾರೂ ಇಲ್ಲ. ಮನೆಯಲ್ಲಿ ಬಾಡಿ ತಗೊಂಡೋಗಿ ಇಡುವಂಥಷ್ಟು ಜಾಗವೂ ಇಲ್ಲ, ಅಷ್ಟು ಕಡಿಮೆ ಅಷ್ಟು ಕಷ್ಟದಲ್ಲಿದ್ದಾರೆ ಅವರು. ಅವರದ್ದು ಆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ತೀರೋದ್ರು. ಅಲ್ಲಿಂದ ಅವರು ಬೆಳಗ್ಗೆ ನಾಲ್ಕು ಗಂಟೆಗೆ ಫೋನ್ ಮಾಡಿದರು ಅವರು ಮನೆಯವರು, ಮಗ ಅವರು, ಅಣ್ಣ ಅಮ್ಮ ತೀರೋಗಿದ್ದಾರೆ, ಅದಕ್ಕೆ ನಾನು ಹೇಳಿದೆ, ನಾನು ಹೇಳಿ ಬಂದಿದ್ದೇನೆ, 4 ಗಂಟೆಗೆ ಮನೆಗೆ ತಗೊಂಡೋಗಿ ನೀವು ಏನು ಮಾಡಲಿಕ್ಕೆ ಸಾಧ್ಯ ಉಂಟು, ಅಲ್ಲಿ ಒಳಗಡೆ ಇಟ್ಬಿಡಿ ಅಂದರೆ ಮೋರ್ಚಲ್ಲಿ ಇಟ್ಬಿಡಿ, ಮೋರ್ಚಲ್ಲಿ ಇಟ್ಟಿದ್ದಾರೆ. ನಾನು 6 ಗಂಟೆ ಬರ್ತೀನಿ, ನಾನು 6 ಗಂಟೆ ಹೋದೆ. 6 ಗಂಟೆ ಹೋಗು, ಅವರ ಚಿಕ್ಕಪ್ಪ ಬರಬೇಕು, ಅವ್ರು ಬರಬೇಕಂತ ಹೇಳುವಾಗ 9 ಗಂಟೆ ಆಯಿತು. ನಾನು ಅವರ ಹತ್ರ ಹೇಳಿದೆ, ಅವ್ರು ಬಂದ ನಂತರ ನನಗೆ ಫೋನ್ ಮಾಡಿ ಅಂತ ಹೇಳಿಬಿಟ್ಟು ಬಂದೆ. ಮತ್ತು ಅವರು ಕೊಪ್ಪದಿಂದ ಬರಬೇಕಂತೇಳಿ, ಕೊಪ್ಪ ಮತ್ತು ಇಲ್ಲಿ ಕಳಸ ಅಲ್ಲಿಂದ ಬರಬೇಕಂತ ಹೇಳಿದರು. ಅವ್ರು ಬರುವಾಗ 1 ಗಂಟೆ ಆಗ್ಬೋದು ಅಂದರೆ ಕರ್ಕಳಿಂದ ಬಂದ ನಂತರ ನನಗೆ ಫೋನ್ ಮಾಡ್ತು ಅಂತ ಹೇಳಿದರೆ ನಾನು ಹೇಳಿದೆ ಆಯ್ತು ಅಂತ ಹೇಳಿದೆ. ಅದರ ನಂತರ ಅಲ್ಲಿ ಹೆಡ್ ಹೆಲ್ಪ್ ಡೆಸ್ಕಲ್ಲಿ ಫೋನ್ ಬಂತು, ನೀವೊಂದು ಬಾಡಿ ಇಟ್ಟಿದ್ದಾರೆ, ಈಗ ಬಂದೆ ಬರ್ತಾಯಿದ್ದೇನೆ ಅಂತ ಅಂತ ಹೇಳಿದೆ. ಇನ್ನೊಬ್ಬ ಫೋನ್ ಮಾಡಿದ, ಏನಂತೇಳಿ ಫೋನ್ ಮಾಡ್ತೇನೆ ಅಂತ ಹೇಳಿದರೆ, ನಮಗೆ ನಿಮ್ಮ ಹೆಚ್ಚುವರಿ ಬಾಡಿ ಕಾಣ್ತಾ ಉಂಟು, ಹೆಣ ಕಾಣ್ತಾ ಉಂಟು ಅಂತೇಳಿ. ನಾನು ಮಾತಾಡಲಿಲ್ಲ, ಸೀದಾ ಬಂದೆ. ಅವನು ಮಾತಾಡೋಕ್ಕೆ ಫೋನು ಅವನ ಮೊಬೈಲ್ ಕಳುಹಿಸಿದ್ರೆ ನಾನು ಬಂದುಬಿಟ್ಟೆ ಆಸ್ಪತ್ರೆಗೆ. ನಾನು ಹೇಳಿದೆ, ನಿನಗೆ ಹೆಚ್ಚುವರಿ ಹೆಣ ಮಾತ್ರ ಕಾಣುವುದಾ, ನಿಮಗೆ ಬಂದಂಥ ಪೇಷಂಟ್ ಕಾಣೋದಿಲ್ವಾ ಕೇಳಿದೆ, ಎಮರ್ಜೆನ್ಸಿ ಬರುವಂಥ ಪೇಷಂಟ್ ಕಾಣೋದಿಲ್ವಾ ಅಂತ ಕೇಳಿದೆ. ಅಲ್ಲ ಕಾಣ್ತದೆ ನನಗೆ ಗೊತ್ತುಂಟು, ಆಗ ನಿಮಗೆ ಹೆಣ ಮಾತ್ರ ಕಾಣುವುದಾ? ಅಂದರೆ ಪರಿಸ್ಥಿತಿಯಲ್ಲಿ ಅಂತ ಹೇಳಿದರೆ ಕೆಲವು ಕಡೆಯಲ್ಲಿ ಹಣ ಮಾಡುವಂಥ ಒಂದು ಸ್ಕೀಮ್ ಇದೆ. ನಿರ್ಲಕ್ಷ್ಯ ಬಹುಶಃ. ಯಾಕಂದ್ರೆ ನಾನು ಕುಂದಾಪುರ ಆಸ್ಪತ್ರೆ ಕುರಿತಾಗಿ ಮಾತಾಡುವಾಗ ಇಂಥದ್ದೇ ಒಂದು ವಿಷಯ ಬಂದಿತ್ತು. ಇನ್ನು ಮುಂದೆ MLAಗಳು ಅಥವಾ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಆಸ್ಪತ್ರೆಗೆ ಮಾತ್ರ ಹೋಗ್ಬೇಕು ಅನ್ನುವಂಥ ನಿಯಮ ಬಂದ್ರೆ ಮಾತ್ರ ಇದೆಲ್ಲ ಸರಿ ಆಗ್ತದೆ ಅನ್ನುವಂಥ ಮಾತುಗಳು, ಹೌದಾ? ಅದೀಗ ನಾನು ನಿಮ್ಮ ಹತ್ರ ಹೊಸತ್ತು ಕೇಳಿದ್ದು, ಖಂಡಿತ ಇದರಲ್ಲಿ ಸಕ್ಸಸ್ ಆಗಲೇಬೇಕು. ಯಾಕೆ ಹೇಳಿದರೆ ಅವರಿಗೆ ಅವರದ್ದೇ ಆದಂಥ ವ್ಯವಸ್ಥೆಗಳಿದ್ದೇವೆ. ಯಾರಿಗೆ ನೀವು ಹೇಳಿದರೆ MLA MLC MPಯ ಅಥವಾ ರಾಜ್ಯಸಭಾ ಸದಸ್ಯರ ಅಥವಾ ಗ್ರಾಮ ಪಂಚಾಯತ, ತಾಲೂಕು ಪಂಚಾಯತ, ಜಿಲ್ಲಾ ಪಂಚಾಯತ, ಈ ಎಲ್ಲ ಸದಸ್ಯರಿಗೂ ಅವರನ್ನು ಇನ್ನು ನೀವು ಹೇಳುವ ಹಾಗೆ ಅವರಲ್ಲಿ ಇದಕ್ಕೆಲ್ಲ ಕಾರಣ ಇಷ್ಟೇ. ಇವತ್ತು ಸರ್ಕಾರಿ ಅಧಿಕಾರಿಗಳಿಗೆ ಕಡಿಮೆ ಒಂದು ಶೀತ ಆಯ್ತು ಅಂತ ಹೇಳಿದ್ರೆ ಯಾವುದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗ್ತಾರೆ, ಅದರ ಬದಲಿಗೆ ಅವರು ಸರ್ಕಾರಿ ಆಸ್ಪತ್ರೆಗೆ ಬಂದ್ರೆ ಅವ್ರು ಬರುವಂತ ಆಸ್ಪತ್ರೆ ಕ್ಲೀನ್ ಆಗಿ ಸರಿಯಾಗಿರ್ತದೆ. ನೋಡಿ, ಒಬ್ಬ ಮಂತ್ರಿ ಬಂದ್ರೆ ಅವನ ಹಿಂದೆ ಇಡೀ ಆ ಸರ್ಕಾರದ ಆಂಬ್ಯುಲೆನ್ಸ್ ನ ವ್ಯವಸ್ಥೆ ಸಹ ಅವರ ಹಿಂದೆ ಬರ್ತದೆ.
ಅಲ್ವಾ? ಅದೇ ಒಬ್ಬ ಪಾಪದವರಿಗೆ ಅಥವಾ ಯಾರ ಬಡವನಿಗೆ ಆ ವ್ಯವಸ್ಥೆ ಇಲ್ಲ. ಫೋನ್ ಮಾಡಬೇಕು, ಎಲ್ಲ ಮಾಡಬೇಕು. ಒಬ್ಬ ಮಂತ್ರಿ, ಒಬ್ಬ ಮುಖ್ಯಮಂತ್ರಿ, ಒಬ್ಬ ಯಾರಾದರೂ ಬಂದರೆ ಅವರ ಹಿಂದೆ ಎರಡೆರಡು ಮೂರು ಮೂರು ಆ್ಯಂಬುಲೆನ್ಸ್ ಬರ್ತದೆ. ಅದು ಎಲ್ಲಿ? ಸರ್ಕಾರಿ ಆಸ್ಪತ್ರೆ ಇದೆಯಾ ಅದು ಹೋಗೋದು? ಇವರಿಗೇನು ಸ್ಪೆಷಲ್ ಪ್ರೈವೇಟ್ ಆಸ್ಪತ್ರೆ ಅವ್ರು ಕೊಡ್ತಾರಾ? ಇಲ್ಲ. ನೀವು ಹೇಳಿದಾಗ ಈ ಎಲ್ಲ ಯಾರು ಈ ಸದಸ್ಯರು ಅಥವಾ ಯಾರು ನಮ್ಮ ಎಮ್ ಎಲ್ ಎ ಎಂ ಪಿ ನಾನು ಈಗ ಯಾರೆಲ್ಲ ಹೇಳಿದೆ ನೋಡಿ, ಸರ್ಕಾರದ ಈ ವ್ಯವಸ್ಥೆಯಲ್ಲಿ ಇರುವಂಥ ಎಲ್ಲರಿಗೂ ಸಹ ಖುದ್ದಾಗಿ ಪ್ರೈವೇಟ್ ಆಸ್ಪತ್ರೆ ಎಲ್ಲ ನೀವು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನೀವು ಟ್ರೀಟ್ಮೆಂಟ್ ತಗೊಳ್ಬೇಕಂತೇಳಿ ಮಾಡಿದರೆ ಖಂಡಿತ ಈ ವ್ಯವಸ್ಥೆ ಸರಿಯಾಗಲೇಬೇಕು. ಖಂಡಿತ ಸರ್ಕಾರದಲ್ಲಿ ಕೆಲಸ ಬೇಕು, ಸರ್ಕಾರದಿಂದ ಸೌಲಭ್ಯಗಳು ಬೇಕು, ಸರ್ಕಾರದ ಸೌಲಭ್ಯಗಳಲ್ಲಿ ಆಸ್ಪತ್ರೆ ಬರ್ತದೆ, ಅದೇ ಅವರಿಗೆ ಬೇಕಾಗುತ್ತೆ. ನಾವು ಆರೋಗ್ಯ ನಮಗೆ ಕೊಡುವಂಥ ಹಕ್ಕು ನಾವು ಭಿಕ್ಷೆ ಬೇಡುವಾಗೆ ಆಗಿದೆ. ಮೊನ್ನೆ ನಮ್ಮ ಹಾಜಿ ಅಬ್ದುಲ್ ಅವರ ಭಾಷಣ ಬರುವಾಗ ಆ ಮಂಗಳೂರಿಂದ ಬೆಂಗಳೂರಿಗೆ ಬಂದ ಒಂದು ಲೇಡಿ ಹೇಳಿದರು, ಒಳ್ಳೆ ಹೇಳಿದ್ದಾರೆ, ಆರೋಗ್ಯ ನಮಗೆ ಕೊಡುವಂಥ ಹಕ್ಕಿತ್ತು, ಅದನ್ನು ನಾವು ಭಿಕ್ಷೆ ಬೇಡುವಾಗೆ ಆಗಿದೆ. ಈಗ ಈ ರೀತಿ ಪರಿಸ್ಥಿತಿ ತಂದು ನಿಲ್ಲಿಸಿದೆ ಹೇಳುವಾಗ ಪ್ರತಿಯೊಂದು ಸರ್ಕಾರ ಘೋಷಣೆಗಳು ಮಾಡ್ತವೆ, ಅದು ಮಾಡ್ತವೆ, ಇದು ಮಾಡ್ತವೆ, ಪ್ರತಿಯೊಂದು ಸರ್ತಿ ಮಾಡಿದಾಗ ಬೇಡ. ನೀವು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ 30 ಜಿಲ್ಲೆಗಳಲ್ಲಿ ನೀವು ಎರಡೆರಡು ಮೂರು ಮೂರು ಜಿಲ್ಲೆಗಳನ್ನು ಒಬ್ಬೊಬ್ಬರು ವಹಿಸಿಕೊಂಡ್ರೆ ಸಾಕು. ಪ್ರತಿಯೊಂದು ಸರ್ಕಾರ 3 ಜಿಲ್ಲೆಯನ್ನು ಅಥವಾ 10 ಜಿಲ್ಲೆ ವಹಿಸಿಕೊಳ್ಳಲಿಕ್ಕೆ ಆಗುದಿಲ್ಲ. ಒಂದು ಸರ್ಕಾರಕ್ಕೆ 10 ಜಿಲ್ಲೆಯನ್ನು ಸೂಪರ್ ಸ್ಪೆಷಾಲಿಟಿ ಮಾಡಲಿಕ್ಕೆ ಆಗುದಿಲ್ವಾ? ಇದ್ದ ಜಾಗಗಳನ್ನೆಲ್ಲ ಇದ್ದ ಖಾಸಗಿಯವರಿಗೆ ಕೊಟ್ಟು ಹಾಳು ಮಾಡಿ ಹಾಕಿದ್ದಾರೆ ವಿನಃ ಒಂದೇ ಒಂದು ಜಾಗ ಸರ್ಕಾರಿ ಜಾಗವನ್ನು ಉಳಿಕೆ ಮಾಡಿ ಅಲ್ಲಿ ಮಾಡುವಂಥ ವ್ಯವಸ್ಥೆ ಇಲ್ಲ. ಈಗ ಅವರೇ ತಗೊಂಡ ಜಾಗಗಳು ಈಗ ಬಿ ಆರ್ ಶೆಟ್ಟಿ ಅವರು ತುಂಬ ಉಂಟು, ಆ ಜಾಗದಲ್ಲಿ ಮಾಡ್ತಾ ಇಲ್ಲ. ಇದೇ ಬೇಕು, ಮೇನ್ ಸೆಂಟ್ರಲ್ ಅಲ್ಲಿ ಇದೆ, ಅದು ಹಾರ್ಟ್ ಆಫ್ ದಿ ಸಿಟಿ ಅಲ್ಲಿ ಇದೆ. ಇವತ್ತಿನ ಬಿಲ್ಡಿಂಗ್ ಕಟ್ಟಿ ಕೊಡೋದಲ್ಲ ಅವರು, ಅದು ನಾವು ಹೇಳುವಂತದ್ದು ಅಲ್ಲ. ಈಗ ಇನ್ನೊಂದು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪ್ರವೀಣ್ ಕುಮಾರ್ ಹೇಳಿ, ಉಡುಪಿಯಿಂದ. ಹೇಳಿ ಹೇಳಿ ಪ್ರವೀಣ್ ಕುಮಾರ್ ಅವರೇ. ನಿಮ್ಮ ಚರ್ಚೆನ ನೋಡ್ತಾ ಇದ್ದೇನೆ. ಸರ್ಕಾರಿ ಆಸ್ಪತ್ರೆಗಳು ನಿತ್ಯಾನಂದ ಒಳಕಾಡು ಮತ್ತೆ ಇಬ್ಬರಿಗೆ ನಮಸ್ಕಾರ. ನಮಸ್ಕಾರ. ಏನಂದ್ರೆ ಈ ಸರ್ಕಾರ ಬಜೆಟ್ ನಲ್ಲಿ ಇರ್ಲಿ ಯಾವಾಗಿರ್ಲಿ ಬಡವರಿಗೆ ಇಷ್ಟು ಇಂತಿಷ್ಟು ಅಂತ ಆರೋಗ್ಯದ ಒಂದು ಪ್ಯಾಕೇಜ್ ಕೊಡ್ತಾರೆ. ಅದು ಎಲ್ಲಿ? ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ್ರಲ್ಲಿ ಮಾತ್ರ. ಆದರೆ ರಾಜಕಾರಣಿಗಳಿಗೆ ಮಾತ್ರ ಎಲ್ಲಿ ಅವರು ಅಷ್ಟೇ ಐಷಾರಾಮಿ ಆಸ್ಪತ್ರೆಯಲ್ಲಿ ತಗೊಂಡ್ರು ಅವರ ಎಲ್ಲ ಬಿಲ್ ಅನ್ನು ಕೊಡ್ತಾರೆ. ಇದು ಯಾಕೆ ಈ ತಾರತಮ್ಯ ಯಾಕೆ? ನಾವು ಜನರಿಂದ ಇರುವ ಸರ್ಕಾರ ಇದ್ದೇವೆ. ಖಂಡಿತ ಪ್ರವೀಣ್ ರವರೇ, ಇಷ್ಟೊತ್ತವರಿಗೆ ಎಲ್ಲರಲ್ಲಿ ಕೂಡ ಇದ್ದಂತಹ ಅನುಮಾನಗಳು ಇದೇ ಆಗಿತ್ತು, ಅದನ್ನ ಈಗ ನೀವು ಬಗೆಹರಿಸಿದ್ದೀರ ಅಷ್ಟೇ. ಇಷ್ಟೊತ್ತವರೆಗೆ ನಾವು ಅದೇ ವಿಚಾರ ಕುರಿತಾಗಿ ಚರ್ಚೆ ಮಾಡ್ತಿದ್ವಿ. ಹಾಗಾದ್ರೆ ಬಜೆಟ್ ನಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ, ಈ ಹಣ ಎಲ್ಲ ಎಲ್ಲಿಗೆ ಹೋಗ್ತದೆ ಅಂತ ನೀವು ಬ್ಯೂಟಿಫುಲ್ ಆನ್ಸರ್ ಕೊಟ್ರಿ. ಅವರು ಸರ್ಕಾರಿ ಆಸ್ಪತ್ರೆ ಬೇರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ದಾಖಲಾಗ್ತಾರಲ್ಲ, ಈ ಸರ್ಕಾರಿ ಆಸ್ಪತ್ರೆಗೆ ಬಂದ ಅನುದಾನ ಅಲ್ಲ, ಅಲ್ಲಿಗೆ ಹೋಗ್ಬಹುದೇನೋ ಬಹುಶಃ. ಅದೇ ಅವ್ರು ಎಲ್ಲಿ ತಗೊಂಡ್ರೆ ಅವರಿಗೆ ಅದು ಎಲ್ಲವೂ ಫ್ರೀ ಫ್ರೀ ಎಲ್ಲವೂ ಫ್ರೀ ಎಲ್ಲವೂ ಸಿಗ್ತದಲ್ಲ. ಅಲ್ಲಿ ಫ್ರೀ ಕೊಡದಿದ್ರೆ ಅವರು ಹಾಸ್ಪಿಟಲ್ ಮುಚ್ಚಬೇಕಾಗ್ತದೆ. ಸರ್ ನಾನು ಹೇಳುದು ಇದು ಎಲ್ಲರೂ ಕೂಡ ಅವರು ಕೂಡ ಅದೇ ಆಸ್ಪತ್ರೆಗಳಲ್ಲಿ ಇದು ಚಿಕಿತ್ಸೆ ಪಡೆದು ಅವರು ಜನರಿಗೆ ಆದರ್ಶ ಆಗ್ಲಿ, ಅವ ನಿಜವಾದ ರಾಜಕಾರಣಿ. ನಮಸ್ಕಾರ. ನಮ್ಮ ಅನುದಾನವನ್ನು ಎಲ್ಲಿ ಹೋಗ್ತಾ ಉಂಟು, ಮತ್ತೆ ನಾವು ಈಗ ಚರ್ಚೆ ಮಾಡಿದಾಗೆ ಆ ವ್ಯಕ್ತಿಗಳು ಎಲ್ಲಿ ಅಡ್ಮಿಟ್ ಆಗ್ಬೇಕು ನಾವು ಹೇಳಿದೆವು ನೋಡಿ. ಪ್ರತಿಯೊಬ್ಬ ಸದಸ್ಯರು ಯಾರು ನಾವು ಜನರಿಂದ ಆಯ್ಕೆ ಆಗ್ತೇವೆ, ಗ್ರಾಮ ಪಂಚಾಯತಿಯಿಂದ ಹಿಡಿದು ತಾಲೂಕು ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತಿಯಿಂದ ಹಿಡಿದು ಎಮ್ ಎಲ್ ಎ ಆದವ, ಎಂ ಪಿ ಆದವ, ಎಮ್ ಎಲ್ ಸಿ ಆದವ, ರಾಜ್ಯಸಭಾ ಸದಸ್ಯ, ಈ ಏಳು ಜನರು ಯಾರಿದ್ದಾರೆ ಅವ್ರು ಎಲ್ಲರೂ ಆ ಸರ್ಕಾರಿ ಆಸ್ಪತ್ರೆಯಲ್ಲೇ ಸೌಲಭ್ಯ ಪಡಿಬೇಕು. ಇನ್ನು ಬೇರೆ ಎಲ್ಲಿ ಅವ್ರಿಗೆ ಕೊಡಬಾರ್ದು. ಆ ಇದನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಸಹ ಅದನ್ನು ಪಾಲನೆ ಮಾಡಬೇಕು. ನಮ್ಮಲ್ಲಿ ಬಂದರೆ ಮೊದಲೇ ಬಿಲ್ ಕಟ್ಟಿ ಹೇಳಬೇಕು, ಅವ್ರಿಗೆ ಮತ್ತೆ ಕಟ್ಟಲಿಕ್ಕೆ ಹೇಳ್ತಾರೆ ಇವರು. ಈಗ ಹೋಗಲಿ, ನಾನು ಬೇರೆ ಹೇಳೋದಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಹೋಗಲಿ, ಯಾರದ್ದು ಯಾರು ಹೇಳಲಿಕ್ಕೆ ಆಗೋದಿಲ್ಲ ಯಾವ ಹೊತ್ತಿಗೂ. ಆದರೆ ಮಸ್ಟ್ ಇವರು ಹೋಗುವಂಥದ್ದೆಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲೇ ಹೋಗಬೇಕು, ಆರೋಗ್ಯ ಕೇಂದ್ರದಲ್ಲೇ ಹೋಗಿ ಇವರು ತಪಾಸಣೆ ಮಾಡಿಕೊಳ್ಬೇಕಿನ್ನ ಬೇರೆ ಎಲ್ಲಿ ಮಾಡಬಾರ್ದು. ಇವರಿಗೆ ಇವರೇ ಆದರ್ಶ ಪ್ರಾಯವಾಗಲಿ. ಈಗ ಪ್ರವೀಣ್ ಅವರು ಹೇಳಿದ್ರು ಯಾಕೆ ಅವರು ಆದರ್ಶ ಆಗಬಾರ್ದು. ಅವರು ಹೇಳಿದಾಗೆ ಆ ಹಣ ಅಲ್ಲ ಅವರ ಖರ್ಚಿಗೆ ಹೋಗ್ತಾ ಇದೆ ಅಂತ. ಬಹುಶಃ ಇನ್ನು ಮುಂದೆ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಅಂತ ಹೇಳೋ ಬದಲು ನಮಗೆ ಅಂತ ಅವರು ಆ ಬಜೆಟ್ ಅಲ್ಲಿ ಸೇರಿಸಿಕೊಂಡ್ರೆ ಒಳ್ಳೇದು ಅಂತ, ನಮಗೆ ಇಂತಿಷ್ಟು ಹಣವನ್ನು ಮೀಸಲಿಡ್ತಾ ಇದ್ದೇವೆ ಅಧಿಕಾರಿಗಳಿಗೆ. ನಾನು ಒಬ್ಬರ ಹತ್ರ ಹೇಳ್ತೇನೆ, ನಾನು ಯಾರಂತ ಹೇಳುದಿಲ್ಲ. ಒಬ್ಬರು ಎಮ್ ಎಲ್ ಎ ಅವರು ಒಂದು ದಿವಸ ನಾನು ಹೋಗುವಾಗ ಅವರ ಕಣ್ಣಿನ ಒಂದು ದಾನವನ್ನು ಪ್ರೈವೇಟ್ ಆಸ್ಪತ್ರೆಗೆ ಕೊಟ್ಟಿದ್ರು. ನಾನು ಅವರಿಗೆ ಕ್ವಶನ್ ಮಾಡಿದೆ, ನೋಡಿ ಸರ್ ನೀವು ಈಗ ಕೊಡ್ತಾ ಇದ್ದೀರಿ, ಅದರಲ್ಲಿ ಪೇಪರ್ ಇಲ್ಲಿ ಅವ್ರ ಆಫೀಸಲ್ಲಿ ಹಾಕಿದ್ದಾರೆ, ಕಣ್ಣನ್ನು ಒಂದು ಪ್ರೈವೇಟ್ ಆಸ್ಪತ್ರೆಗೆ ದಾನ ಮಾಡಿದ ಅಂತ. ಕಣ್ಣು ದಾನ, ಅದು ನೇತ್ರದಾನ ಮಾಡಲಿ. ನಾನು ಹೇಳಿದೆ ನೀವು ಒಬ್ಬರು ಸರ್ಕಾರದಿಂದ ಆಯ್ಕೆ ಆದವರು, ನೀವು ಯಾಕೆ ಕಣ್ಣು ದಾನವನ್ನು ಸರ್ಕಾರಿ ಆಸ್ಪತ್ರೆಗೆ ದಾನ ಮಾಡಬಹುದಿತ್ತಲ್ಲ, ಆಯ್ತು ಖಾಸಗಿಯವರಿಗೆ ಕೊಟ್ಟಿದ್ದೀರಲ್ಲ, ಕೊಟ್ಟ ಮೇಲೆ ಆ ಬೋರ್ಡ್ ಇಲ್ಲಿ ಹಾಕಿದ್ದಾರೆ, ನೇತಾಕಿದ್ದಾರೆ. ಕಣ್ಣು ಇಲ್ಲದೆ ಇರುವವನಿಗೆ ಖಂಡಿತವಾಗಿ ದುಡಿಲಿಕ್ಕಂತೂ ಸಾಧ್ಯವಿಲ್ಲ. ಆತನಿಗೆ ಕೋಟಿ ಗಟ್ಟಲೆ ಖರ್ಚು ಮಾಡಿ ಖಾಸಗಿ ಆಸ್ಪತ್ರೆಯಲ್ಲಿ ಕಣ್ಣು ಹಾಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬದಲಿಗೆ ಆತ ಸರ್ಕಾರ ಸಹಾಯವನ್ನು ಪಡೀತಾನೆ, ಸರ್ಕಾರಿ ಆಸ್ಪತ್ರೆಗೆ ನೀಡಬಹುದು. ಇದೇ ಎಮ್ ಎಲ್ ಎ ಎಂ ಪಿ ಅವರು ಇವರ ಓಟ್ ತಗೊಳ್ತಾರೆ, ಯಾರು ಯಾರೇ ನಾವಾಗ್ಲಿ ಮತ್ತೊಬ್ಬರಾಗ್ಲಿ ಕೊಟ್ಟ ಓಟನ್ನು, ಅದೇ ಓಟಲ್ಲಿ ಇವರು ಆ ಸರ್ಕಾರಿ ಆಸ್ಪತ್ರೆಗೆ ಇವರು ನೇತ್ರದಾನ ಮಾಡಬೇಕು. ವಿನಃ
ಖಾಸಗಿ ಆಸ್ಪತ್ರೆಗೆ ಮಾಡಿದಾರಲ್ಲ, ಅವರವರ ಖುಷಿ ನಾನು ಹೇಳುದಲ್ಲ, ಆದ್ರೆ ನೀವು ಓಟ್ ತಗೊಂಡಿದ್ದೀರಿ, ಅವರನ್ನು ಅವ್ರ ಹತ್ರ ನೀವು ಹೋಗಿದ್ದೀರಿ, ಜನರ ಬಳಿಗೆ ಹೋಗಿದ್ದೀರಿ, ನಿಮ್ಮ ನೀವು ಆದರ್ಶ, ಈಗ ಪ್ರವೀಣ್ ಅವರು ಹೇಳಿದ್ರಲ್ಲ ಆದರ್ಶ ನೀವು ಮೆರಿಬೇಕು. ಜನಸಾಮಾನ್ಯ ನಿಮ್ಮನ್ನು ಕ್ವಶನ್ ಮಾಡುದು, ನೀವು ಹೋಗ್ಲಿಲ್ಲ ಅವ್ರ ಹತ್ರ ಭಿಕ್ಷೆ ಬೇಡಿ ಓಟ್ ಕೊಡಿ, ನಾವು ನಿಮ್ಗೆ ಅದನ್ನು ತೋರಿಸ್ತೇವೆ, ಸ್ವರ್ಗ ತೋರಿಸ್ತೇವೆ, ಇಂದ್ರ ತೋರಿಸ್ತೇವೆ ಹೇಳಿ ಎಲ್ಲಿ ಹೋಗ್ತಾರೆ ಇವರು? ಕೇಳಿದಾಗ ನಾಟ್ ರೀಚೇಬಲ್ ಇರ್ಲಿ, ಅವ್ರು ಯಾವತ್ತಲ್ಲಿ ಇರ್ತಾರ ಇರ್ಲಿ, ಆದ್ರೆ ಸಾರ್ವಜನಿಕರಿಗೆ ಎದುರಲ್ಲಿ ಇರ್ಬೇಕು ಇವರು, ಇವರ ಬದುಕನ್ನು ಸಾರ್ವಜನಿಕವಾಗಿ ತೋರಿಸ್ಬೇಕು. ವಿನಃ ಇವರು 15 ದಿವಸ ಇಲ್ಲಿ ಫಾರಿನ್ ಗೆಲ್ಲ ಹೋಗಿ ಕೂತ್ಕೊಂಡ್ರೆ ಎಲ್ಲಿ ಏನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಅದೇ ಸಾರ್ವಜನಿಕರದ್ದು ಕೇಳ್ತಾರೆ, ತಮ್ಮ ಪರ್ಸನಲ್ ಲೈಫ್ ಅನ್ನ ಮಾಡುದಾದ್ರೆ ಅವ್ರ ರಾಜಕೀಯ ನಾವು ಬೇಡ ಆಗಿತ್ತು, ಕೇವಲ ಬಿಸ್ನೆಸ್ ಗಳನ್ನ ಮಾಡಬಹುದಾಗಿತ್ತು. ನಾನು ತಮ್ಮಿಬ್ಬರಲ್ಲಿ ಕೂಡ ಚರ್ಚೆಯನ್ನು ಮುಂದುವರಿಸುತ್ತೇವೆ, ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಕರೆಂಟ್ ಅಫೇರ್ಸ್ ಮುಂದುವರಿಯುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಟ್ಟಾರೆ ಆಗಿ ಖಾಸಗೀಕರಣದ ಹುನ್ನಾರ ಇದರ ಹಿಂದಿದೆಯಾ? ಕಡೆಯದಾಗಿ ಕೇಳಿ ಬರುವಂಥ ಪ್ರಶ್ನೆ ಇದೆ. ಇವತ್ತು ಅಪೋಲೋ ಆಸ್ಪತ್ರೆಯನ್ನು ನವೀಕರಣ ಮಾಡಲಾಯಿತು, ಅಥವಾ ಸರ್ಕಾರಿ ಆಸ್ಪತ್ರೆಯನ್ನು, ಅಥವಾ ಇವತ್ತು ಮಂಗಳೂರಿನಲ್ಲಿ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಖಾಸಗೀಕರಣದ ಹುನ್ನಾರ ಆಗ್ತಾ ಇದೆ. ಸೊ ನಮ್ಮ ಹತ್ರ ಸರ್ಕಾರಿ ಆಸ್ಪತ್ರೆಗಳನ್ನು ನಡೆಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಮೊದಲಿಗೆ ಜನರಿಗೆ ಮನವರಿಕೆ ಮಾಡಿಕೊಟ್ಟು, ಆ ಬಳಿಕ ಜನರೇ ಬಾಯಲ್ಲೇ ಬರಬೇಕು, ಇಲ್ಲ ಇದನ್ನು ಖಾಸಗಿ ಕಂಪನಿಗಳಿಗೆ ವಹಿಸಿಕೊಡಿ ಅನ್ನುವ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಕೆಲಸ ಮಾಡ್ತಾ ಇದೆಯಾ ಅನ್ನುವಂಥ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಸೊ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಮತ್ತೊಮ್ಮೆ ನಿತ್ಯಾನಂದ ಒಳಕಾಡು ಮತ್ತು ಯೋಗೀಶ್ ಶೆಟ್ ತಮ್ಮಿಬ್ಬರಿಗೆ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಿತ್ಯಾನಂದ ಒಳಕಾಡ್ರವರಲ್ಲಿ, ಸೊ ಓವರ್ಆಲ್ ಆಗಿ ಈ ಒಂದು ಸರ್ಕಾರಿ ಆಸ್ಪತ್ರೆಗಳಿಗೆ ಈ ರೀತಿಯಾಗಿರ್ತಕ್ಕಂಥ ನಿರ್ಲಕ್ಷಣೆಯನ್ನು ಅವ್ರು ನೀಡಲಿಕ್ಕೆ ಏನು ಕಾರಣ ಇರಬಹುದು? ನಿರ್ಲಕ್ಷ್ಯ ನೀಡಬೇಕಾದ ಕಾರಣ ಅಂತ ಹೇಳಿದ್ರೆ, ನಮ್ಮ ಇರ್ತಕ್ಕಂಥ ಅಟೆಂಡರ್ ಇಂದ ಹಿಡಿದು ಡಾಕ್ಟರ್ಗಳಿಗೂ ತಿಂಗಳಿಗೆ ಬರುವಂಥ ಸಂಬಳಗಳು ಬರ್ತವೆ. ಮುಖ್ಯವಾಗಿ ಅಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ಸರಿ ಇರಬೇಕಾಗ್ತದೆ. ಡಿಸ್ಟ್ರಿಕ್ಟ್ ಸರ್ಜನ್ ಅದು ಸರಿ ಇಲ್ಲದಿದ್ದರೆ, ಅಥವಾ ಅವರವರ ನಡವಳಿಕೆ ಅಥವಾ ನೋಡುವಂಥದ್ದೊಂದು ಇದಿರಲಿಲ್ಲದಿದ್ದರೆ ಅದು ಆಟೋಮೆಟಿಕ್ ಆಗಿರ್ತದೆ. ಯಾಕಂತೇಳಿದ್ರೆ ಸರ್ಜನ್ ಆಗಿರುವವರಿಗೆ ಪ್ರಮೋಷನ್ ಆಗಿ ಬಂದವರು, ಅದರ ಹಿಂದೆ ಕೆಳಮಟ್ಟದಲ್ಲಿರುವವರು 10 ರಿಂದ 20 ವರ್ಷದವರೆಗೆ ಇದ್ದಾರೆ. ಅವರಿಂದ 10-20 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಸರ್ವಿಸ್ ಇದ್ದವರಿಗೆ ಇವರಿಗೆ ಆಗುವುದಿಲ್ಲ. ಇವರು ಸರ್ಜನ್ ಆಗಿರ್ಬೋದು. ನಾನು ಒಂದು ಬಾರಿ ನಾನು ಗಲಾಟೆ ಮಾಡಿದ್ದೇನೆ, ಸರ್ಜನನ್ನು ಕರೆದು ಗಲಾಟೆ ಮಾಡಿದ್ದೇನೆ. ಸರ್ಜನ್ ನೀವ ಆ ಅಟೆಂಡರ ಎರಡೊಂದು ಹೇಳಬೇಕಂತೇಳಿ, ಅಂದರೆ 8 ವರ್ಷ ತನಕ ಅಲ್ಲಿ ಇಡಬಾರ್ದು. ಅಲ್ಲಿ ಇಟ್ಟರೆ ಅವ್ರದ್ದು ಎಲ್ಲ ಕಂಪ್ಲೀಟ್ ಸಂಪೂರ್ಣ ಮಾಹಿತಿ ಅವರು ಸರ್ಜನ್ಗಿಂತ ಜಾಸ್ತಿ ಬಿಲ್ಲಿಂಗ್ ಸಮೇತ ಬಿಲ್ಲಿಂಗ್, ಆವಾಗ ಅಲ್ಲಿ ಅವನಿಗೆ ಇರುವಷ್ಟು ಮಾಹಿತಿ ಸರ್ಜನ್ಗೆ ಗೊತ್ತಿರೋದಿಲ್ಲ. ಅಲ್ಲಿ ಬಹಳಷ್ಟು ಎಡವಟ್ಟು ಆಗುತ್ತೆ. ಉದ್ದೇಶ ಅಂತ ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ಇದೇ ಹಾಜಿ ಅಬ್ದುಲ್ಲರವರ ಆಸ್ಪತ್ರೆಯ ನವೀಕರಣ ಮಾಡುವ ಮೊದಲಿಗೆ, ಅಥವಾ ವಿಆರ್ ಶೆಟ್ಟಿಯವರು ವಹಿಸಿಕೊಡುವ ಮೊದಲಿಗೆ, ಅಲ್ಲಿ ಹೆರಿಗೆ ಆಸ್ಪತ್ರೆಯಲ್ಲಿ ಆಗಿರ್ತಕ್ಕಂತಹ ಒಂದು ದುರಂತದ ಕುರಿತಾಗಿ ಸ್ಪಂದನ ವಾಹಿನಿ ಪ್ರಸಾರವನ್ನು ಮಾಡಿತ್ತು. ಅಲ್ಲಿ ಇರ್ತಕ್ಕಂಥ ವೈದ್ಯರಾಗಿರ್ತಕ್ಕಂಥ ಹೆರಿಗೆ ಆಸ್ಪತ್ರೆ ವೈದ್ಯರಾಗಿರ್ತಕ್ಕಂಥ ಕಿಶೋರಿ ಅವರನ್ನು ಆ ಸಂದರ್ಭದಲ್ಲಿ, ಇವತ್ತಿಗೆ ಕೂಡ ಹೆಸರು ನೆನಪಿದೆ, ಕಿಶೋರಿ ಅವರನ್ನು ಆ ಸಂದರ್ಭದಲ್ಲಿ ನೇರ ಸಂಪರ್ಕಕ್ಕೆ ಪಡೆದುಕೊಂಡಿದ್ವಿ. ಅವರು ಹೇಳಿದಂಥ ಮಾತು, ಸರ್ ನನಗೆ 24 ಅವರ್ಸ್ ಡ್ಯೂಟಿಯನ್ನು ನೀಡಿದ್ದಾರೆ, 24 ಗಂಟೆ, ಇವತ್ತು ಮುಂಜಾನೆ 7 ಗಂಟೆಗೆ ಆರಂಭಗೊಂಡ್ರೆ ನಾಳೆ ಮುಂಜಾನೆ 7 ಗಂಟೆವರೆಗೂ ನಾನು ಆಸ್ಪತ್ರೆಯಲ್ಲೇ ಇದ್ದೇನೆ. ಈ ಸಂದರ್ಭದಲ್ಲಿ 4-5 ಹೆರಿಗೆಗಳು ಒಟ್ಟೊಟ್ಟಿಗೆ ಆಗ್ತವೆ, ಇಂತಹ ಸಂದರ್ಭದಲ್ಲಿ ದಿನದಲ್ಲಿ 20 ಹೆರಿಗೆಗಳು ಆಗ್ತವೆ, ಇದರಲ್ಲಿ ನಾನು ಯಾವುದನ್ನು ನೋಡ್ಕೊಳ್ಳಿ ಸರ್? ಇವರು ಸರ್ಕಾರಿ ಆಸ್ಪತ್ರೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ, ಆದ್ರೆ ವೈದ್ಯರನ್ನ ನೀಡ್ತಾ ಇಲ್ಲ. ಬಹುಶಃ ಇದೀಗ ಇನ್ನು ಮುಂದೆ ನೀಡ್ತಾರೆ. ನೋಡುವ ಜನರಿಗೆ ಬಹುಶಃ ಖಾಸಗೀಕರಣ ಆದದ್ದು ಒಳ್ಳೇದು ಅನ್ನುವಂಥ ಭಾವನೆ ಇವರು ಆಟೋಮೆಟಿಕಲಿ ಬರುವಂತೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ. ಸರಿ, ಬರುವಂತೆ ಮಾಡುವಂಥದ್ದು ಯಾಕೆ ಹೇಳಿದ್ರೆ, ನೀವು ಹೇಳಿದ್ರಿ ಆಗದಿಂದ ಖಾಸಗಿ ಮಾಡುವಾಗ ಜನರ ಮನಸ್ಥಿತಿಯನ್ನು ಅದಕ್ಕೆ ತಂದ್ರೆ ಅದಕ್ಕಿಂತ ಇದೇ ಬೆಟರ್, ಅಡ್ಡಿಲ್ಲ. ನಾವು ಅಲ್ಲಿಯೂ ದುಡ್ಡು ಕೊಡಬೇಕು ಲಂಚ, ಇಲ್ಲಿ ಇವರಿಗೆ ನೇರವಾಗಿ ಕೊಟ್ಟಾದ್ರೂ ನಾವು ನಮ್ಮ ಕೆಲಸ ಮಾಡಿಕೊಂಡು ಹೋಗುವ.
ಅಂತ ಪರಿಸ್ಥಿತಿಯನ್ನು ಈಗ ತಂದು ಒಡ್ಡಿದ್ದಾರೆ ಅಂತ ಹೇಳ್ಬೋದು ಇವರು. ಇದು ಆ ಸ್ಟೇಜ್ ಅಲ್ಲಿ ಉಂಟು. ಈಗ ಒಂದು ಕಾಲು ಅಲ್ಲಿ, ಒಂದು ಕಾಲು ಇಲ್ಲಿ, ಭಾರ ಇದಕ್ಕೆ ಹಾಕಿ ಆಗಿದೆ. ಯಾವುದಕ್ಕೆ? ಖಾಸಗೀಕರಣಕ್ಕೆ. ಹಾರದು ಒಂದೇ ಬಾಕಿ ಈಗ, ಅಷ್ಟೇ ಇರುವಂತದ್ದು ಖಾಸಗೀಕರಣಕ್ಕೆ ಬಂದು ನೋಡಿ. ಪ್ರತಿ ಒಂದು ದಿನ ನೀವು ನೋಡುವಾಗ್ಲೂ ಪೇಪರ್ ಅಲ್ಲಿ ನಿಮ್ಗೆ ಬರುವಂತದ್ದು ಎಲ್ಲವೂ ಇದೆ, ಖಾಸಗೀಕರಣದ್ದೇ. ಪ್ರತಿ ದಿನ ಇವ್ರು ಏನು ಕೊಟ್ಟಿದ್ದಾರೆ, ಎಂತ ಕೊಟ್ಟಿದ್ದಾರೆ ಸರ್ಕಾರದಿಂದ, ಎಲ್ಲವೂ ಖಾಸಗಿ ಆಚೆಯೇ ಹೋಗಿದೆ. ಇಲ್ಲದಿದ್ರೆ ಯಾಕೆ ಈ ರೀತಿ ಮಾಡ್ತಾರೆ ಸರ್ಕಾರಕ್ಕೆ? ನಾನು ಹೇಳಿದೆ ಆಗ ನಿಮಗೆ, ಹತ್ತತ್ತು ಜಿಲ್ಲೆಯಲ್ಲಿ ಇರುವ ಹತ್ತತ್ತು ಜಿಲ್ಲಾ ಆಸ್ಪತ್ರೆಗಳನ್ನು ಒಂದೊಂದು ಸರ್ಕಾರ ಟೈಮಲ್ಲಿ ಬರುವಾಗ ಹತ್ತತ್ತು ಆಸ್ಪತ್ರೆ ಮಾಡಿದರೆ ಒಂದು ಸರ್ಕಾರ ಇದೇ ಇರ್ಬೋದು, ಮತ್ತೊಂದು ಸರ್ತಿ ಅದೇ ಸರ್ಕಾರ ಇರ್ಬೋದು, ಅಥವಾ ಬೇರೆ ಸರ್ಕಾರ ಆಯ್ಕೆ ಆಗ್ಬೋದು. ಈ ಮೂರು ಮಾಡುವಾಗ ಮೂರು ಟರ್ನ್ ಬರುವಾಗ ಮೂವತ್ತು ಜಿಲ್ಲಾ ಆಸ್ಪತ್ರೆ ಆಗಿ ಹೋಯ್ತಲ್ಲ. ಜನರಿಗೆ ಬೇಕಾಗಿರುವಂಥ ಅದೇ ಅಲ್ಲ ಮೂಲ ಸೌಕರ್ಯ? ಒಂದು ಶಿಕ್ಷಣ, ಆರೋಗ್ಯ, ಅದೆರಡು ಸರಿ ಇಲ್ಲದಿದ್ದರೆ ಮತ್ತೆ ಮೂಲ ಸೌಕರ್ಯ ನಮ್ಗೆ ಯಾವುದು? ಮೂಲಭೂತ ಸೌಕರ್ಯ ಹೇಳುವಂಥದ್ದು ಅದೇ. ಒಬ್ಬ ಪೆಟ್ಟಾದರೆ, ಏನಾದರೂ ಆದರೆ, ಒಂದು ಹೆರಿಗೆ ಆದರೆ ಮಕ್ಕಳಿಗೆ, ಯಾವುದೇ ಸಂದರ್ಭದಲ್ಲಿ ಬೇಕಾಗೋದು ಅದು. ಆ ಆಸ್ಪತ್ರೆಗೆ ಬರೀ ಆಸ್ಪತ್ರೆ ಮಾತ್ರ ಕೊಡೋದಲ್ಲ, ನೀವೀಗ ಹೇಳಿದಾಗೆ ಅದಕ್ಕೆ ಬೇಕಾದಂಥ ವೈದ್ಯರು. ಈಗ ನೈಟ್ ಡ್ಯೂಟಿಗೆ ಒಬ್ಬರೇ ವೈದ್ಯರು ಇರ್ತಾರೆ, ಅವ್ರು ಯಾವುದನ್ನೆಲ್ಲ ನೋಡೋದು ಹೇಳಿ? ಇಲ್ಲಿರುವ 150 ಪೇಷಂಟನ್ನು ನೋಡೋದು. ಆಗ ವಿಶ್ವ ಅವರು ಹೇಳ್ತಾ ಇದ್ರು, ಅಲ್ಲಿ ಒಂದು ಏನಾದರೂ ಪೋಸ್ಟ್ಮಾರ್ಟಮ್ ಬಂದರೆ ಆ ಪೋಸ್ಟ್ಮಾರ್ಟಮ್ ನೋಡೋದು, ಅದರ ಮೇಲೆ ಎಮರ್ಜೆನ್ಸಿ ಹಾರ್ಟ್ ಅಟ್ಯಾಕ್ ಅಥವಾ ಏನಾದರೂ ಹಾವು ಕಚ್ಚಿದ್ರೆ ಅಥವಾ ಮತ್ತೊಂದು ಏನಾದರೂ ಆಕ್ಸಿಡೆಂಟ್ ಕೇಸ್ ಆದರೆ ಅಥವಾ ಇಂಥ ಹಲವು ಅನೇಕ ಪ್ರಶ್ನೆಗಳು. ಒಂದೇ ಸರ್ತಿ ನಾನು ಬರ್ತೇನೆ, ಕೆಲವೊಮ್ಮೆ ಬಂದರೆ ಒಂದೇ ಸರ್ತಿ ಇದೆಲ್ಲ ಬರ್ತದೆ. ಆಗ ಯಾವುದನ್ನು ಮಾಡೋದು ಹೇಳಿ? ಅವರು ಇದನ್ನು ಮಾಡೋದು, ಅದನ್ನು ನೋಡಿ, ರಾತ್ರಿ ಒಂದು ರಾತ್ರಿಯಲ್ಲಿ ಅಲ್ಲಿ ಬರುವಂಥ ಏನಾದರೂ ವ್ಯವಸ್ಥೆಗಳು ಸರಿಯಿಲ್ಲ ಅವನ ನೋಡುವಂಥ ಎಲ್ಲ ಜವಾಬ್ದಾರಿ ರಾತ್ರಿ ಒಬ್ಬನೇ? ನೀವೇ ಹೇಳಿದ್ರೆ ಆಗ ಕಿಶೋರಿ ಅಂತ ಹೇಳುವವರು ಎಷ್ಟು ಮಾಡೋದು? 24 ಗಂಟೆ ಒಬ್ಬರಿಂದ ಸಾಧ್ಯವೇ ಇಲ್ಲ. 8 ಗಂಟೆ ಈ ಕುರಿತ ಚರ್ಚೆ ಮುಂದುವರಿಸ್ತಾ ಇನ್ನೋರು ನಮ್ಮದು ನೇರ ಸಂಪರ್ಕದಲ್ಲಿ ಇದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶ್ರೀಧರ್. ಹೇಳಿ ಶ್ರೀಧರ್ ಅವರೇ. ಎಂತ ಗೊತ್ತುಂಟ ಸರ್, ಇದು ಖಾಸಗೀಕರಣದು ಏನೇ ಹಾಗೆ ಯಾಕಂತ ಹೇಳಿದ್ರೆ, ಬಡವರಿಗೆ ನಮ್ದು ಆ ಬೈಂದೂರು ಭಟ್ಕಳ ಅಲ್ಲಿ ಅವರೆಲ್ಲ ಎಮರ್ಜೆನ್ಸಿ ಅವರೆಲ್ಲ ಇಲ್ಲಿ ಬರುವಾಗ ಪೇಷಂಟ್ ಡೆತ್ ಆಗಿರ್ತಾರೆ. ಒಂದು ಎಮರ್ಜೆನ್ಸಿ ನಮ್ಮ ಉಡುಪಿಯವರಿಗೆ ಇಲ್ಲೂ ಅಷ್ಟು ಉಂಟು ಹಾಸ್ಪಿಟ್ಲ್. ಮತ್ತೆ ಅವರಿಗೆ ಯೂನಿವರ್ಸಿಟಿಗೆ ಅದೇ ಬೇಕಾ, ಅದೇ ಜಾಗ ಅಂದ್ರೆ ನಮ್ಮ ಗವರ್ಮೆಂಟ್ ಇಂದ ಎಂತ ಈಗ ಸಿಗತ್ತೆ? ಅದೇ ರೀತಿ ಅವ್ರು ಮಾಡ್ತಾ ಮಾತಿನಾಗೆ ಅದು ಮಾಡಿದ್ರು ಓಕೆ ಸರ್, ಅದು ಖಂಡಿತ ಅವ್ರು ಮಾಡಲ್ಲ. ಅದೇ ನಾ ಹೇಳುದು, ಇಷ್ಟೆಲ್ಲ ಹೋರಾಟ ಕೊಡುವಾಗ ಒಬ್ರು ಬಡವರು ದಾನ ಮಾಡಿದ ಜಾಗ ಇವರು ಆ ರೀತಿ ಮಾಡ್ಕೊಳ್ಳೋದು ತಪ್ಪು. ಅವ್ರು ಮಾಡುವಂತ ಮಸ್ತ್ ಜಾಗ ಉಂಟಲ್ಲ ಸರ್, ಅಲ್ಲೆಲ್ಲ ಮಾಡ್ಬೋದಲ್ಲ. ಖಂಡಿತ ಖಂಡಿತ. ಉಡುಪಿದೆ ಏಕೆ ಸುಮ್ಮನೆ? ಎಸ್ ಸರ್, ಬಹಳ ಸೊಗಸಾಗಿ ಹೇಳಿದ್ರು. ಭಟ್ಕಳದಿಂದ ಅಲ್ಲ ಇವತ್ತು ಬರ್ಬೇಕಾಗ್ತದೆ. ಖಂಡಿತ ಬಡಕಳದಿಂದ ಎಲ್ಲ ಬರುವಂತ ಸಂದರ್ಭದಲ್ಲಿ ಇಲ್ಲಿ ಆಸ್ಪತ್ರೆ ಏನೋ ನವೀಕರಣ ಆಯ್ತು ಅಥವಾ ನಿಮ್ಮ ಹತ್ರ BPL ಕಾರ್ಡ್ ನೀವು ಅಕಸ್ಮಾತ್ ಇನ್ನು ಮುಂದೆ ನೀವು ಬರುವಂತ ಸಂದರ್ಭದಲ್ಲಿ ಇಲ್ಲಾದ್ರೂ BPL ಕಾರ್ಡ್ ನೀವು ಬಿಟ್ಟು ಬಂದ್ರೆ ನಿಮ್ಮನ್ನ ಆಸ್ಪತ್ರೆ ಒಳಗೆ ಸೇರಿಸ್ಕೊಳ್ಳೋದಿಲ್ಲ. ಆ ಪರಿಸ್ಥಿತಿಯನ್ನು ಈಗ ತಂದಿದ್ದಾರೆ. ನೀವು ಹೇಳುದು ಒಳ್ಳೇದಾಗಿದೆ. ಯಾಕೆ ಹೇಳಿದ್ರೆ ಪ್ರತಿಯೊಂದಕ್ಕೂ ಅಲ್ಲಿಂದ ಇಲ್ಲಿ ತನಕ ಬರ್ಬೇಕು ಹೇಳಿ. ಆದ್ರೆ ನಾನು ಹೇಳುದಾದ್ರೆ ತಾಲೂಕು ಮಟ್ಟದಲ್ಲಿ ಈಗ ನಿಮ್ಮ ಬೈಂದೂರೊಂದು ಘೋಷಣೆ ಆಗಿದೆ ಅಲ್ವಾ? ಈಗ ಬೈಂದೂರು ಘೋಷಣೆ ಆಗಿದೆ, ಕಾಪು ಘೋಷಣೆ ಆಗಿದೆ, ಬ್ರಹ್ಮಾವರ ಘೋಷಣೆ ಆಗಿದೆ. ತಾಲೂಕು ಮಟ್ಟದಲ್ಲಿ ಒಂದೊಂದು ಆಸ್ಪತ್ರೆಯನ್ನು ಮಾಡಿದ್ರೆ ಖಂಡಿತ ಸರ್ಕಾರಕ್ಕೆ ಶಕ್ತಿ ಉಂಟು, ಇನ್ನ ಬೇರೆ ಯಾರ ಹತ್ರ ಇಲ್ಲ. ಈಗ ಮೊನ್ನೆ ಬಜೆಟ್ ಮಂಡನೆ 2 ಲಕ್ಷ ಕೋಟಿ ಎಷ್ಟೋ ಮಾಡಿದ್ದಾರೆ ಅಲ್ವಾ? ಆ 2 ಲಕ್ಷ ಕೋಟಿಯಲ್ಲಿ 50-50 ಕೋಟಿಯನ್ನು ಒಂದೊಂದು ಬೇಡ, ಒಂದು ಜಿಲ್ಲಾಸ್ಪತ್ರೆ ಮಾಡುವಾಗ ತಾಲೂಕು ಮಟ್ಟದಲ್ಲಿ ಯಾವ ಆರೋಗ್ಯ ಕೇಂದ್ರಗಳಿದೆ ಆ ತಾಲೂಕು ಮಟ್ಟದಲ್ಲಿ ಅದನ್ನಾದ್ರೂ ಡೆವಲಪ್ ಮಾಡ್ಲಿಲ್ಲ. ಅಲ್ಲಿ ಒಂದು 5 ಕೋಟಿ ಕೊಟ್ಟು ಉಡುಪಿ ಅದೇ ನಾನು ಹೇಳ್ತಾ ಇದ್ದೇನೆ ಸರ್, ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಬಿಆರ್ ಶೆಟ್ಟಿ ಅವರಿಗೆ ಅದೇ ಜಾಗ ಹಾಕಬೇಕು. ಹಾಗಾದ್ರೆ ಇಷ್ಟು ಜಾಗ ಮಾತ್ರ ಇರುವುದಾ? ಈ 8 ಎಕರೆ ಭೂಮಿ ಮಾತ್ರ ಇರುವುದಾ? ಬೇರೆ ಯಾವ್ದು ಭೂಮಿಯೇ ಇಲ್ವಾ ಅನ್ನುವಂತ ಪ್ರಶ್ನೆ. ಅಂದ್ರೆ ಒಂದು ಸಾಮಾನ್ಯ ಜನರಿಗೆ ಆದ್ರೂ ಗೊತ್ತಾಗುತ್ತೆ ಸರ್, ಯಾಕಂತ ಆಸೆ ನಮ್ಮ ಬೈಂದು ಬಟ್ಟದಿಂದ ಎಷ್ಟು ಒಂದು ಹಾಸ್ಪಿಟಲ್ ಇಲ್ಲ. ಕರೆಕ್ಟ್, ಎಲ್ಲ ಇಲ್ಲಿ ಬರ್ಬೇಕು. ಒಬ್ಬ ಮನುಷ್ಯನಿಗೆ ಪ್ರಾಮಾಣಿಕತೆ ಇದ್ದ ಅಲ್ಲಿ ಮಾಡುವ ಅವ್ರ ಹೆಸರು ಬೇಕಾದ್ರೆ, ನಾನು ಹೇಳುದು ಅವ್ರ ಹೆಸರೇ ಒಂದು ಲೀಡ್ ಅಲ್ಲಿ ಇರ್ಬೇಕಾದ್ರೆ ಅಲ್ಲಿ ಎಲ್ಲ ಮಾಡ್ಲಿ ಅಲ್ಲ, ಹೆಸರು ಒಳ್ಳೇದಾಗುತ್ತೆ, ಎಲ್ಲರೂ ಸಪೋರ್ಟ್ ಇರುತ್ತೆ. ಇಷ್ಟು ಆಸ್ಪತ್ರೆ ಒಂದು ಇದನ್ನೇ ಯಾಕೆ ಅಂತ, ಬೇರೆಂತ ಉದ್ದೇಶ ಅಂತಲ್ಲ. ಅಲ್ಲ ಸರ್, ಅವ್ರ ಬಿಲ್ಡಿಂಗ್ ಕಟ್ಟಿ ಕೊಡೋದು ಅಷ್ಟೇ ಅವರು. ಇವರ ಉದ್ದೇಶ, ಶ್ರೀಧರ್ ಅವರ ಮಾತು ಏನಂತ ಹೇಳಿದ್ರೆ, ಇವರಿಗೆ ಸರ್ಕಾರಕ್ಕೆ ಹೆಲ್ಪ್ ಮಾಡುದು ಇವರ ಉದ್ದೇಶವೋ? ಜನರಿಗೆ ಹೆಲ್ಪ್ ಮಾಡುದಾ? ಇವತ್ತು ಸರ್ಕಾರ ಲಾಸ್ ಅಲ್ಲಿ ನಾನು ಆಸ್ಪತ್ರೆ ಕಟ್ಟಿಕೊಡ್ತೇನೆ ಅಂತ ಹೇಳಿದ್ರ ಬದಲಿಗೆ ಬೇರೆ ಜನರಿಗೆ ಸಹಾಯ ಮಾಡ್ತೇನೆ ಅಂತ ಹೇಳಿ ಬೇರೆ ಕಡೆ ಹೋಗಿ ಆಸ್ಪತ್ರೆ ಕಟ್ಟಿಕೊಡ್ಬೋದಲ್ಲ ಅಂತ. ಖಂಡಿತ ಶ್ರೀಧರ್ ಅವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಇತ್ತ ನಡುವೆ ನಿತ್ಯಾನಂದ ಒಳಕಾಡ್ರ ಅವರಲ್ಲಿ ಕಡೆಯದಾಗಿ ಈ ವಿಚಾರದ ಕುರಿತಾಗಿ ತಾವೇನು ಹೇಳಿಕ್ ಇಷ್ಟಪಡ್ತೀರಾ? ಸೊ ತಾವು ಹಿರಿಯ ಹೋರಾಟಗಾರರು ಕೂಡ, ತಮ್ಮ ಧ್ವನಿ ಕೂಡ ಇದಕ್ಕೆ ಬೇಕಾಗಿದೆ. ಇವಾಗ ನಾನು ಹೆರಿಗೆ ಆಸ್ಪತ್ರೆ ಬಗ್ಗೆ ನಾನು ಮಾತನಾಡೋದಿಲ್ಲ, ಯಾಕಂತ ಹೇಳಿದ್ರೆ ಈಗಾಗಲೇ ಅದು ಕಾನೂನು ಪ್ರಕಾರ ಹೋಗ್ತಾ ಇದೆ. BR ಶೆಟ್ಟರು ನಮ್ಮ ಇದಕ್ಕೆ ಏನು ಸರ್ಕಾರಕ್ಕೆ ಬಿಲ್ಡಿಂಗ್ ಕಟ್ಟಿಕೊಡ್ತಿದ್ದಾರೆ. ನಮ್ಮ ಇನ್ನಿತರ ಒಂದು ಏನು ಆಸ್ಪತ್ರೆಗಳಿವೆ ಅಲ್ಲಿ ನಾವು ಒಂದು ಜನರು
ಮನಸ್ಸು ಮಾಡಿದರೆ, ಸಾರ್ವಜನಿಕರು ಮನಸ್ಸು ಮಾಡಿದರೆ ನಮಗೆ ಯಾವ ರಾಜಕೀಯವೂ ಬೇಡ. ರಾಜಕೀಯಕ್ಕೆ ಹೋಗಬೇಕಾದ್ರೆ ಸುತ್ತ ಬೆಳೆಸಿ ಬರಬೇಕು. ಇದು ಡೈರೆಕ್ಟಾಗಿ ನಮ್ಮ ಅಧಿಕಾರಿಯವರ ಹತ್ರ ಅಥವಾ ಏನು ಅದಿದೆ ಅಲ್ಲಿ ಹೋದರೆ ನಮಗೆ ಖಂಡಿತವಾಗಿ ಒಂದು ಅದರ ಬಗ್ಗೆ ಫಲಿತಾಂಶ ಸಿಗ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಚರ್ಚೆಯನ್ನು ಮುಂದುವರಿಸುವುದಾದರೆ ಇದರ ನಡುವೆ ಇನ್ನೊಂದು ವಿಚಾರವನ್ನು ನಾವು ಗಮನಿಸುವುದಾದರೆ 2 ಲಕ್ಷ ಕೋಟಿ ಏನಿದೆ, ಬಹಳ ಹಾಸ್ಯಾಸ್ಪದ. ಈ 2 ಲಕ್ಷ ಕೋಟಿಯಲ್ಲಿ ಇದ್ದ ನೀವು ಹೇಳಿದಾಗೆ ತಾಲೂಕುಗಳಲ್ಲಿ ಹೊಸ ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಮಾಡುದಿಲ್ಲ, ಇದ್ದ ಸರ್ಕಾರಿ ಆಸ್ಪತ್ರೆಯನ್ನು ಕೂಡ ಯಾಕೆ ನಿಭಾಯಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ? ತಾಲೂಕು ಮಟ್ಟದಲ್ಲಿ ಇರುವಂತದನ್ನೇ ನಿಭಾಯಿಸಿಲ್ಲ, ನಾನು ಅದನ್ನೇ ಕೇಳ್ತಾ ಇದ್ದೇನೆ. ಜಾಸ್ತಿ ಬೇಡ, ಅಲ್ಲಿ ಇರುವುದನ್ನೇ ಸ್ವಲ್ಪ ಮೇಲ್ದರ್ಜೆಗೆ ಏರಿಸಿ. ಅವ್ರು ಹೇಳಿದ್ರು ಶ್ರೀಧರ್ ಅವರು ಅಲ್ಲಿಂದ ಬರುವಾಗ ಅಷ್ಟು ದೂರದಿಂದ ಬರೋರು, ತಾತ್ಕಾಲಿಕವಾಗಿ ಅಲ್ಲೇ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಹೆಚ್ಚಿನ ಟ್ರೀಟ್ಮೆಂಟ್ಗೆ ಬೇಕಾದ್ರೆ ಬರಲಿ, ನಮ್ಮ ಜಿಲ್ಲಾಸ್ಪತ್ರೆಯ ಹುಡುಕಿ ಬರಲಿ, ಖಂಡಿತ ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಅಲ್ಲಿಯೇ ಅವರಿಗೆ ಸರಿಯಾದ ಸೌಲಭ್ಯ. ಅವ್ರು ಹೇಳಿದ್ರು ಅಲ್ಲಿಂದ ಇಲ್ಲಿ ಬರುವಾಗ ಡೆತ್ ಆದರೆ, ಈಗ ತಂದೆ ತಾಯಿಗಳನ್ನು ದೂರದಲ್ಲಿರ್ತಾರೆ ಅಥವಾ ಮಕ್ಕಳು ದೂರದಲ್ಲಿರ್ತಾರೆ, ತಂದೆ ತಾಯಿಗಳಿರ್ತಾರೆ, ಯಾರೋ ಒಬ್ಬರು ಕರ್ಕೊಂಡು ಬರೋದು ಏನೋ ಆಗಿರ್ತದೆ ವ್ಯವಸ್ಥೆ. ಅವ್ರ ಹತ್ರ ಹಣವೂ ಇರುವುದಿಲ್ಲ ಆ ಸ್ಪಾಟಲ್ಲಿ. ನೀವು ಹೇಳಿದಾಗ ಬಿಪಿಎಲ್ ಕಾರ್ಡ್ ಇಲ್ಲ, ಒಂದೊಂದು ಸ್ಥಳದಲ್ಲಿ ಒಂದೊಂದು ರೀತಿ ಆಗಿದೆ. ಆಗ ನಿತ್ಯಾನಂದ ಒಳಗೆ ಅವರು ಮಾತಾಡ್ತಾ ತಿಳಿಸಿದ್ರು, ಡಾಕ್ಟರ್ಗಳು ನಮ್ಮ ಪುಣ್ಯದಿಂದ ಇವತ್ತು ಡಾಕ್ಟರ್ಗಳು ಒಳ್ಳೆ ರೀತಿಯಲ್ಲಿ ಸಿಕ್ಕಿದ್ದಾರೆ, ಖಂಡಿತ ಉಡುಪಿ ನಿಭಾಯಿಸಿಕೊಂಡು ಹೋಗುವಂತ ಅಧಿಕಾರಿಗಳು ಸರಿ ಇಲ್ಲ. ಬಟ್ ನೀವು ಕುಂದಾಪುರ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಇದ್ರ ತದ್ವಿರುದ್ಧ, ಅಲ್ಲಿರ್ತಕ್ಕಂಥ ಡಾಕ್ಟರ್ಗಳಿಗೆ ಟ್ರಾನ್ಸ್ಫರೇ ಆಗಲಿಲ್ಲ ಸುಮಾರು 10-15 ವರ್ಷಗಳಿಂದ. ಅವರು ಸಪರೇಟ್ ಆಗಿರ್ತಕ್ಕಂಥ ಕ್ಲಿನಿಕ್ಗಳನ್ನು ಹಾಕೊಂಡಿದ್ದಾರೆ. ಕುಂದಾಪುರದ ಸರ್ಕಾರಿ ಆಸ್ಪತ್ರೆ ವೈದ್ಯರನ್ನು ನೀವು ಹೋಗಿ ನೋಡಿದರೆ ಪ್ರತಿಯೊಂದು ಡಾಕ್ಟರ್ಗೆ ಕೂಡ ಅವರದ್ದೇ ಆಗಿರ್ತಕ್ಕಂಥ ಸಪರೇಟ್ ಕ್ಲಿನಿಕ್ಗಳಿವೆ, ಅಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ. ಆದರೆ ಈ ಆಸ್ಪತ್ರೆನ ಸರ್ಕಾರಿ ಆಸ್ಪತ್ರೆಗೆ ಅವ್ರು ಬರುವುದೇ ಇಲ್ಲ ಅನ್ನುವ ಮಟ್ಟಿಗೆ ಹೋಗಿದ್ದಾರೆ. ಸೊ ಇದೇ ಇತ್ತೀಚೆಗಷ್ಟೇ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕರಾವಳಿ ಇದು ಕಾರ್ಮಿಕ ರಕ್ಷಣಾ ವೇದಿಕೆ ಅವರು ಹೋಗಿ ಗಲಾಟೆ ಮಾಡುವಾಗ ಅಲ್ಲಿ ವೈದ್ಯರುಗಳೇ ಇರಲಿಲ್ಲ. ಬಹುಶಃ ಇದನ್ನು ನೋಡಿದಾಗ ಎಲ್ಲಾ ರೀತಿಯಲ್ಲೂ ಅಧಿಕಾರಿಗಳು ಅದರ ಕುರಿತಾಗಿ ನಿಗಾವನ್ನ ವಹಿಸಬೇಕು. ಅಧಿಕಾರಿಗಳು ನಿಗಾವನ್ನ ವಹಿಸ್ತಿಲ್ವಾ? ಅಲ್ಲಿ ಡಾಕ್ಟರ್ ಇದ್ರು ಏನು ಪ್ರಯೋಜನ ಇಲ್ಲ, ಯಾವುದೇ ಸಿಬ್ಬಂದಿಗಳಿದ್ರು ಏನು ಪ್ರಯೋಜನ ಇಲ್ಲ ಅಂತ ಎಸ್ ಯೋಗೀಶ್ ಶೆಟ್ಟರ್ ಅವರ ಕಡೆ ಮಾತು ಬೇಕಾಗಿದೆ. ಖಂಡಿತ ಈ ಎಲ್ಲದಕ್ಕೂ ಒಂದೇ ಒಂದು ಹೇಳಿದ್ರೆ, ಯಾವುದೇ ಸರ್ಕಾರಿ ಕೆಲಸದಲ್ಲಿ ಮಾಡುವಾಗ ವ್ಯಕ್ತಿ ತಾನು ಸೇವಾ ಮನೋಭಾವನೆಯಲ್ಲಿ ಬರಬೇಕು, ಇದು ಮೊದಲೇ ಮಾತು. ಸೇವೆ ನಾನು ಕೊಡಬೇಕು ಅಂತ ಹೇಳುವಾಗ ಯಾವುದೇ ಇರಲಿ, ಕಂದಾಯ ಇಲಾಖೆಯಲ್ಲಾಗಿರಲಿ, ಆರೋಗ್ಯ ಇಲಾಖೆ ಆಗಿರಲಿ, ಮತ್ತೆಲ್ಲೇ ಆಗಲಿ, ಆದರೆ ಅದೆಲ್ಲಕ್ಕಿಂತ ದೊಡ್ಡದು ವೈದ್ಯೋ ನಾರಾಯಣೋ ಹರಿ ಅಂತ ಹೇಳುವಂಥದ್ದು, ಅಲ್ಲಿ ಸೇವೆ ಮುಖ್ಯ. ಅಲ್ಲ, ಇದರ ನಡುವೆ ಒಂದು ಪ್ರಶ್ನೆ, ಅಜ್ಜರಕಾಡು ಆಸ್ಪತ್ರೆ ಕೂಡ ಹಾಜಿ ಅಬ್ದುಲ್ಲರ್ ಅವರ ದಾನದ? ಇಲ್ಲ ಇಲ್ಲ ಸರ್, ಅದರಲ್ಲಿ ಸ್ವಲ್ಪ ಅಂಶ ಮಾತ್ರ ಇದೆ. ಯಾಕಂದರೆ ಅಲ್ಲಿ ಇರುವಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆ ಸ್ಥಳ ಏನಿದೆ ಅದು ಹಾಜಿ ಅಬ್ದುಲ್ಲರಿಗೆ ಸೇರಿರುವಂಥ ಜಾಗ. ಈಚೆ ಬದಿಯಲ್ಲಿ ಆರೂರು ವೆಂಕಟರಾವ್ ಅಥವಾ ಯಾರೋ ಇರಬೇಕು, ಹೌದು ವೆಂಕಟರಾವ್ ಅವರ ಹೆಸರಲ್ಲಿ ಇರುವಂಥ ಜಾಗ ಅದು. ಆ 135 ಸರ್ವೆ ನಂಬರ್ ಬರ್ತದೆ, ಅಲ್ಲಿ ಹಾಜಿ ಅಬ್ದುಲ್ಲರದ್ದು ಈ ಬದಿಯ ಜಾಗ. ಆಚೆ ಬದಿಯಲ್ಲಿ ಆರೂರು ವೆಂಕಟರಾಯರೇನ ಇರಬೇಕು, ನಮ್ಮ ವುಡ್ಲ್ಯಾಂಡ್ಸ್ ಎದುರಲ್ಲಿ ಇರುವಂಥ ವೆಂಕಟರಾವ್ ಏನೋ ಇರಬೇಕು ಅವರ ಹೆಸರು. ಸರ್ಕಾರ ಏನಾದ್ರೂ ಜನರಿಗೆ ಸಹಾಯ ಮಾಡ್ತದೆ, ನಮ್ಮ ಕಾಲಾವಧಿಯಲ್ಲಿ ನಾವು ಮಾಡುವಷ್ಟು ಮಾಡಿದ್ದೇವೆ, ಇನ್ನು ಮುಂದಿನ ಶತಮಾನಗಳು ಕೂಡ ಉಚಿತವಾಗಿ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಭೂಮಿಯನ್ನು ಸರ್ಕಾರಕ್ಕೆ ನೀಡೋಣ, ಸರ್ಕಾರ ಮುಂದುವರಿಸಿಕೊಂಡು ಹೋಗ್ತದೆ ಅನ್ನುವಂತಹ ಭರವಸೆಯ ಮೇಲೆಗೆ ಆ ಮಹಾದಾನಿಗಳು ಸರ್ಕಾರಕ್ಕೆ ದಾನವನ್ನು ಮಾಡಿದ್ದಾರೆ. ತಮ್ಮಿಬ್ಬರಿಗೂ ಕೂಡ ಚರ್ಚೆಗೆ ಬಂದಕ್ಕಾಗಿ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಒಟ್ಟಾರೆ ಆಗಿ ವೀಕ್ಷಕರೇ, ಇವತ್ತು ಸರ್ಕಾರಕ್ಕೆ ಮಹಾದಾನಿಗಳು, ನಮ್ಮ ಹಿಂದಿನ ಪೂರ್ವಜರು ಏನು ಸುಮ್ಮನೆ ಊಟ ಮಾಡಿ ಮಲಗಿ ಎದ್ದು ಹೋಗಲಿಲ್ಲ, ಬದಲಿಗೆ ನಮ್ಮಂಥವರಿಗೆ ಇವತ್ತು ದಾನದ ರೂಪದಲ್ಲಿ ಭೂಮಿಯನ್ನು ನೀಡಿದ್ದಾರೆ, ಅದನ್ನು ನಡೆಸಿಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ಮಾತ್ರ ಸರ್ಕಾರಕ್ಕೆ ನೀಡಿದ್ದಾರೆ ಹೊರತಾಗಿ ಅದನ್ನು ಖಾಸಗೀಕರಣ ಮಾಡುವಂಥ ಜವಾಬ್ದಾರಿಯನ್ನು ಅವರಿಗೆ ನೀಡಲಿಲ್ಲ, ಆ ಹಕ್ಕು ಕೂಡ ಅವರಿಗಿಲ್ಲ. ಸೊ ಇನ್ನಾದರೂ ಸರ್ಕಾರಗಳು ಎಚ್ಚೆತ್ತುಕೊಳ್ಳಿ. ಇವತ್ತು ಈಗ ಸದ್ಯದಲ್ಲೇ ಉಳ್ಳಾಲದ ಆಸ್ಪತ್ರೆ ಕುರಿತಾಗಿ ಕೂಡ ನಾವು ಚಿತ್ರಣವನ್ನು ನಿಮ್ಮ ಎದುರಿಗೆ ತಂದಿಡ್ತೇವೆ. ಆಸ್ಪತ್ರೆಗಳ ಕುರಿತಾಗಿರ್ತಕ್ಕಂಥ ನಿರ್ಲಕ್ಷ್ಯ ಸರಿಯಾಗಲಿ, ಕೇವಲ ಬುದ್ಧಿವಂತರ ಜಿಲ್ಲೆ ಅಂತ ಹೇಳಿಕೊಂಡ್ರೆ ಸಾಕಾಗೋದಿಲ್ಲ, ನಮ್ಮ ಬುದ್ಧಿಯ ಪ್ರಯೋಗವನ್ನು ಕೂಡ ಇನ್ನು ಮುಂದೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಇದೇ ಹೊತ್ತಿಗೆ ಇನ್ನಷ್ಟು ಬಿಸಿ ಸುದ್ದಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇವೆ. ಅಂಟಿಲ್ ದೆನ್, ಕೀಪ್ ವಾಚಿಂಗ್. ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.